ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಂ ರಿಪಾಕ್ಷ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವೇನು ಮಾ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ನೋಡ್ರಿ ಈಗ ಏನಾಗ್ತಿದೆ ಅಂದರೆ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಯುದ್ಧ ನಡೀತಿದೆ ಅದೇ ಥರನಾಗಿ ಯುನೈಟೆಡ್ ನೇಷನ್ಸ್ಗೆ ಏನಾಗಿದೆ ಅಂದರೆ ಎಪ್ಪತ್ತೈದು ವರ್ಷ ತುಂಬಿದೆ ಸೊ ಹಾಗಾಗಿ ನಿಮಗೆ ಕ್ವಶನ್ಸ್ ಏನು ಕೇಳ್ಬೋದಪ್ಪ ಅಂದರೆ ವಿಶ್ವಸಂಸ್ಥೆಗೆ ಎಪ್ಪತ್ತೈದು ವರ್ಷ ತುಂಬಿತು ಅದರಂಥ ಸಕ್ಸಸ್ ರೇಟ್ ಏನು ಮತ್ತು ಫೇಲ್ಯೂರ್ ಏನಾಯಿತು ವೇ ಫಾರ್ವರ್ಡ್ ಏನು ಮತ್ತು ಅದು ಏನೇನು ಅಚೀವ್ಮೆಂಟ್ ಮಾಡಿದೆ ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ಬೋದು ಅದಕ್ಕೆ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಯು ಎನ್ ಆ್ಯಟ್ ಸೆವೆಂಟಿ ಫೈವ್ ಅಂದರೆ ವಿಶ್ವಸಂಸ್ಥೆ ಎಪ್ಪತ್ತೈದು ವರ್ಷಕ್ಕೆ ಏನು ಸಕ್ಸಸ್ ಮಾಡಿದೆ ಏನೇನು ಯೋಜನೆಗಳು ಸಕ್ಸಸ್ ಆಗಿದೆ ಏನೇನು ಫೇಲ್ಯೂರ್ಸ್ ಆಗಿದೆ ಎಲ್ಲದು ಇಂಟ್ರಪ್ಷನ್ ಮಾಡೋಕ್ಕಾಗಲ್ಲ ಅಂದರೆ ಎಲ್ಲಿ ಅದು ತಟಸ್ಥವಾಗಿದೆ ಮತ್ತು ಮುಂದೆ ಏನು ಮಾಡ್ಬೋದು ಅದ್ರ ಬಗ್ಗೆ ಏನಂದರೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಇದು ಯುನೈಟೆಡ್ ನೇಷನ್ಸ್ ಕಾನ್ಸೆಪ್ಟ್ ಹೆಂಗಂತಂದರೆ ಈ ಯುನೈಟೆಡ್ ನೇಷನ್ಸ್ನ ಯಾರು ಟರ್ಮ್ ಮಾಡಿದ್ರಪ್ಪ ಅಂದರೆ ಅಮೇರಿಕನ್ ಪ್ರೆಸಿಡೆಂಟ್ ಫ್ರ್ಯಾಂಕ್ಲಿನ್ ಡಿ ರಿಸೋಲ್ಟ್ ಅನ್ನೋರು ಏನು ಮಾಡಿದ್ರಪ್ಪ ಅಂದರೆ ಈ ಯುನೈಟೆಡ್ ನೇಷನ್ಸ್ನ ಕಾಯಿನ್ ಮಾಡಿದರು ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ನಿಮಗೆ ಯಾರು ವಿಶ್ವಸಂಸ್ಥೆಯನ್ನು ಹೆಸರು ಕೊಟ್ಟರಪ್ಪ ಅಂದರೆ ಯು ಎಸ್ ಪ್ರೆಸಿಡೆಂಟ್ ಆದಂಥ ಫ್ರ್ಯಾಂಕ್ಲಿನ್ ಡಿ ರಿಸೋಲ್ಟ್ ಅವ್ರು ಏನು ಮಾಡಿದ್ರಪ್ಪ ಅಂದರೆ ವಿಶ್ವಸಂಸ್ಥೆ ಅಂತ ಹೆಸರು ಕೊಟ್ಟರು ಸೊ ಈ ಫ್ರ್ಯಾಂಕ್ಲಿನ್ ಡಿ ರಿಸೋಲ್ಟ್ ಮತ್ತು ಯು ಕೆ ಪ್ರೈಮ್ ಮಿನಿಸ್ಟರ್ ಯಾರು ಅಂದರೆ ವಿನ್ಸನ್ ಚರ್ಚಲ್ ವಿನ್ಸನ್ ಚರ್ಚಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ನಲ್ವತ್ತೊಂದರಲ್ಲಿ ಒಂದು ಒಪ್ಪಂದ ಮಾಡ್ಕೋತಾರೆ ಏನಂತಂದರೆ ಅಟ್ಲಾಂಟಿಕ್ ಒಪ್ಪಂದ ಅಥವಾ ಚಾರ್ಟರ್ ಆಫ್ ಅಟ್ಲಾಂಟಿಕ್ ಅಂತೇಳಿ ಸೊ ಕನ್ನಡದಲ್ಲಿ ಒಪ್ಪಂದ ಅಂತ ಕರೆದ್ರೆ ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂದರೆ ಚಾರ್ಟರ್ ಅಂತ ಕರೀತಾರೆ ಚಾರ್ಟರ್ ಆಫ್ ಅಟ್ಲಾಂಟಿಕ್ ಅಂತೇಳಿ ಇಲ್ಲೇನು ಮಾಡ್ತಾರೆ ಅಂದ್ರೆ ಅವರು ಅವರು ಒಂದಿಷ್ಟು ಕೆಲವೊಂದು ಏಮ್ಸ್ನ ಇಟ್ಕೊಂಡಿರ್ತಾರೆ ಗೋಲ್ಸ್ನ ಇಟ್ಕೊಂಡಿರ್ತಾರೆ ಯಾವುದಂದ್ರೆ ಇವರ ವಿರುದ್ಧ ಇವ್ರು ಏನಿರ್ತಾರಪ್ಪ ಅಂದರೆ ಅಲೈಡ್ ಫೋರ್ಸಸ್ ಇರ್ತಾರೆ ಅಲೈಡ್ ಫೋರ್ಸಸ್ ವಿರುದ್ಧ ಯಾರು ಯುದ್ಧ ಮಾಡ್ತಿರ್ತಾರಲ್ಲ ಎರಡನೇ ವಿಶ್ವ ಯುದ್ಧದಲ್ಲಿ ಅದ್ರ ಬಗ್ಗೆ ನಾವು ಏನು ಮಾಡ ಏನೇನು ಮಾಡ್ಬೋದು ಇಂಪ್ಲಿಮೆಂಟ್ ಅನ್ನೋದ್ರ ಬಗ್ಗೆ ಅವರೊಂದಿಷ್ಟು ಗೋಲ್ಸ್ನ ಇಟ್ಕೊಂಡಿರ್ತಾರೆ ಅದಕ್ಕೇನು ಅಂದರೆ ಏಮ್ಸ್ ಗೋಲ್ಸ್ ಅಗೇನೆಸ್ಟ್ ಯಾರ ವಿರುದ್ಧ ಅಂದರೆ ಜಪಾನ್ ಜರ್ಮನಿ ಮತ್ತು ಇಟಲಿ ಯಾಕಂದರೆ ಈ ಇವು ಮೂರು ದೇಶಗಳೇನಂದರೆ ಅಲೈಡ್ ಫೋರ್ಸಸ್ ವಿರುದ್ಧ ಯುದ್ಧ ಮಾಡ್ತಿರುತ್ತೆ ಇದಕ್ಕೋಸ್ಕರ ಇವರಿಗೆ ನಾವು ಈ ಚಾಪ್ಟರ್ ಮೂಲಕ ಏನೇನು ಯುದ್ಧ ಮಾಡ್ಬೋದು ಅದ್ರ ಬಗ್ಗೆ ಅವ್ರು ಏನು ಮಾಡ್ತಾರೆ ಅಂದರೆ ಡಿಸ್ಕಷನ್ ಮಾಡ್ತಾರೆ ಜೊತೆಗೆ ಏನಾಗುತ್ತೆ ಅಂದರೆ ಹತ್ತೊಂಬತ್ತ ನ ನಲ್ವತ್ತೆರಡರಲ್ಲಿ ಇವ್ರೇನು ಮಾಡ್ತಾರೆ ಅಂದರೆ ಯುನೈಟೆಡ್ ನೇಷನ್ಸ್ ಚಾರ್ಟರನ್ನ ಫಾರ್ಮ್ ಮಾಡ್ತಾರೆ ಸೊ ನೋಡ್ರಿ ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಯುನೈಟೆಡ್ ನೇಷನ್ಸ್ ಚಾಪ್ಟರ್ನ ಫಾರ್ಮ್ ಮಾಡ್ತಾರೆ ಅವಾಗ ಏನು ಮಾಡುತ್ತಂದ್ರೆ ಇಪ್ಪತ್ತಾರು ಅಲೈಡ್ ಕಂಟ್ರೀಸು ಸೈನ್ ಮಾಡುತ್ತೆ ಎಷ್ಟು ಅಲೈಡ್ ಕಂಟ್ರೀಸ್ ಸೈನ್ ಮಾಡುತ್ತಪ್ಪ ಅಂದರೆ ಟ್ವೆಂಟಿ ಸಿಕ್ಸ್ ಅಲೈಡ್ ಕಂಟ್ರೀಸ್ ಸೈನ್ ಮಾಡುತ್ತೆ ಇದನ್ನು ಯಾರು ಲೀಡ್ ಮಾಡಿರ್ತಾರೆ ಅಂದರೆ ಯು ಎಸ್ ಯುನೈಟೆಡ್ ನೇಷ ಅಮೇರಿಕಾ ಯು ಕೆ ಅಂದರೆ ಇಂಗ್ಲೆಂಡ್ ಮತ್ತು ರಷ್ಯಾ ಇದನ್ನು ಲೀ ಲೀಡ್ ಮಾಡಿರುತ್ತೆ ಸೊ ಏನಾಗುತ್ತೆ ಅಂದರೆ ಹತ್ತೊಂಬತ್ತು ನೂರ ನಲ್ವತ್ತೈದರಲ್ಲಿ ಈ ಚಾರ್ಟರನ್ನ ಫೈನಲ್ ಮಾಡ್ತಾರೆ ಆವಾಗ ಎಷ್ಟು ಕಂಟ್ರೀಸ್ ಸೈನ್ ಮಾಡುತ್ತಪ್ಪ ಅಂದರೆ ಐವತ್ತು ಅಲೈಡ್ ಕಂಟ್ರೀಸ್ ಸೈನ್ ಮಾಡುತ್ತೆ ಸೊ ನೋಡ್ರಿ ಹತ್ತೊಂಬತ್ತು ನೂರ ಈ ಚಾಟ್ರ್ ಫೈನಲ್ ಆದಾಗ ಎಷ್ಟು ಕಂಟ್ರೀಸ್ ಸೈನ್ ಮಾಡುತ್ತಂದರೆ ಐವತ್ತು ಕಂಟ್ರೀಸ್ ಸೈನ್ ಮಾಡುತ್ತೆ ಸೊ ಫೈನಲಿ ಆಪ್ರೇಷನ್ ಯಾವಾಗ ಬರುತ್ತೆ ಅಂದರೆ ನೈನ್ಟೀನ್ ಫೋರ್ಟಿ ಸಿಕ್ಸಲ್ಲಿ ಆಪ್ರೇಷನಿಗೆ ಬರುತ್ತೆ ಸೊ ಇದಕ್ಕಿಂತ ಮುಂಚೆ ಯಾವುದೇ ಥರನಾದಂಥ ವಿಶ್ವಸಂಸ್ಥೆ ಇರಲಿಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು ಇತ್ತು ಯಾವುದಪ್ಪ ಅಂದರೆ ಲೀಗ್ ಆಫ್ ನೇಷನ್ ಅಂತೇಳಿ ಸೊ ನೋಡಿರಿ ಒಂದನೇ ವಿಶ್ವ ಯುದ್ಧ ಆದಮೇಲೆ ನಾವು ಏನು ಮಾಡಿದ್ವಿ ಅಂದರೆ ಲೀಗ್ ಆಫ್ ನೇಷನ್ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕಿದ್ವಿ ಹಾಕಿದ್ವಿ ಏನು ಏನು ಅನ್ನಪ್ಪ ಅಂದರೆ ಪ್ರಮೋಟ್ ಆಫ್ ಟು ಪ್ರಮೋಟ್ ಇಂಟರ್ನ್ಯಾಷನಲ್

ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತಾರವರೆಗಿದು ಎಕ್ಸಿಸ್ಟೆನ್ಸ್ ಇತ್ತು ಹತ್ತೊಂಬತ್ತು ನೂರ ನಲ್ವತ್ತಾರಲ್ಲಿ ಏನಂದರೆ ಇದನ್ನು ರಿಪ್ಲೇಸ್ ಮಾಡಿ ನಾವೇನು ಮಾಡಿದ್ವಿ ಅಂದರೆ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆನ ಸ್ಥಾಪಿಸಿದ್ವಿ ಸೊ ನೋಡಿರಿ ಈಗ ವಿಶ್ವಸಂಸ್ಥೆಗೆ ಆಲ್ರೆಡಿ ಎಪ್ಪತ್ತೈದು ವರ್ಷ ತುಂಬಿದೆ ಜೊತೆಗೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೀತಿದೆ ಸೊ ನಿಮ್ಮ ಪಿ ಎಸ್ ಐ ಎಕ್ಸಾಮಿನೇಷನಲ್ಲಿ ಏನು ಕೇಳ್ಬೋದು ಅಂದರೆ ವಿಶ್ವಸಂಸ್ಥೆ ಎಪ್ಪತ್ತೈದು ವರ್ಷ ಪೂರ್ಸಿದಾಗ ಏನೇನು ಸಾಧನೆ ಮಾಡಿತು ಮತ್ತು ಅದಿರಲಿ ಏನೇನು ಫೇಲ್ಯೂರ್ ಇದೆ ಏನೇನು ಫೇಲ್ ಆಯಿತು ಅದ್ರ ಬಗ್ಗೆ ತಿಳಿಸ್ರಿ ಅಂತ ಕೇಳ್ಬೋದು ಅದಕ್ಕೆ ಏನು ಮಾಡೋಣ ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ನೋಡಿರಿ ಈ ವಿಶ್ವಸಂಸ್ಥೆಯಲ್ಲಿ ಎಷ್ಟು ಅಂಗಗಳಿವೆ ಅಂದರೆ ಆರು ಅಂಗಗಳಿವೆ ಯಾವುದಪ್ಪ ಅಂದರೆ ದ ಜನರಲ್ ಅಸೆಂಬ್ಲಿ ದ ಸೆಕ್ಯುರಿಟಿ ಕೌನ್ಸಿಲ್ ನೆಕ್ಸ್ಟ್ ದ ಟ್ರಸ್ಟ್ ಶಿಫ್ ದ ಟ್ರಸ್ಟ್ ಶಿಪ್ ದ ಸೆಕ್ರೆಟೇರಿಯೇಟ್ ದ ಸೆಕ್ರೆಟೇರಿಯಟ್ ಸೆಕ್ರೆಟೇರಿಯಟ್ ನೆಕ್ಸ್ಟ್ ಯಾವುದಂದ್ರೆ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ International Court of Justice, Amale. the Economic and Social Council, the Economic and Social. ಕೌನ್ಸಿಲ್ ನೋಡಿರಿ ಟೋಟಲ್ ಆರು ಭಾಗಗಳಿವೆ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯಲ್ಲಿ ಯಾವುದಪ್ಪ ಅಂದರೆ ಫಸ್ಟು ದ ಜನರಲ್ ಅಸೆಂಬ್ಲಿ ಫಸ್ಟ್ ಯಾವುದಪ್ಪ ಅಂದರೆ ಜನರಲ್ ಅಸೆಂಬ್ಲಿ ನೆಕ್ಸ್ಟ್ ಸೆಕ್ಯೂರಿಟಿ ಕೌನ್ಸಿಲು ಅದಾದಮೇಲೆ ಟ್ರಸ್ಟ್ ಶಿಫ್ ಕೌನ್ಸಿಲ್ ಆಮೇಲೆ ಸೆಕ್ರೆಟ್ರಿಯೇಟು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅದಾದಮೇಲೆ ದ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಸೊ ನೋಡಿರಿ ಕರೆಂಟ್ಲಿ ಈಗ ಎಷ್ಟನೇ ಮೆಂಬರ್ ಇದ್ದಾರೆ ಅಂದರೆ ಒನ್ ನೈಂಟಿ ತ್ರೀ ಮೆಂಬರ್ಸ್ ಇದ್ದಾರೆ ಸೊ ನೋಡಿರಿ ವಿಶ್ವಸಂಸ್ಥೆಯಲ್ಲಿ ಈಗ ಎಷ್ಟು ಮೆಂಬರ್ಸ್ ಇದ್ದಾರೆ ಅಂದರೆ ಒನ್ ನೈಂಟಿ ತ್ರೀ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಏನಂದರೆ ಫೈವ್ ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ ಸೊ ಈ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಫೈವ್ ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ ಯಾರಪ್ಪ ಅಂದರೆ ಯು ಎಸ್ ಯು ಕೆ ರಷ್ಯಾ ಫ್ರಾನ್ಸ್ ಮತ್ತು ಚೈನಾ ಸೊ ನೋಡಿರಿ ಐದು ಪರ್ಮನೆಂಟ್ ಮೆಂಬರ್ ಯಾವುದಂದ್ರೆ ಸೆಕ್ಯುರಿಟಿ ಕೌನ್ಸಿಲಲ್ಲಿ ಯು ಎಸ್ ಯು ಕೆ ರಷ್ಯಾ ಫ್ರಾನ್ಸ್ ಮತ್ತು ಚೈನಾ ಇವೇನಪ್ಪ ಅಂದರೆ ಐದು ಪರ್ಮನೆಂಟ್ ಮೆಂಬರ್ಸು ಸೊ ಜೊತೆಗೆ ಈ ವಿಶ್ವಸಂಸ್ಥೆ ಕೆಲಸ ಏನಪ್ಪ ಅಂದರೆ ಇದು ಇಂಟರ್ನ್ಯಾಷನಲ್ ಪೀನ ಮತ್ತು ಸೆಕ್ಯೂರಿಟಿನ ಜಾಸ್ತಿ ಮಾಡೋದು ಸೊ ಇದ್ರ ಕೆಲಸ ಕೂಡ ಲೀಗ್ ಆಫ್ ನೇಷನ್ ಥರನೇ ಏನಂದರೆ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯುರಿಟಿ ಜೊತೆಗೆ ಇದೇನು ಮಾಡುತ್ತೆ ಅಂದರೆ ಎರಡು ದೇಶದ ಮಧ್ಯೆ ಯುದ್ಧ ಆಗ್ತಿದ್ರೆ ಅಲ್ಲಿ ಯುದ್ಧ ಇರುವಂಥ ದೇಶಕ್ಕೆ ಏನಂದರೆ ಇದು ಫಸ್ಟ್ ಹೋಗಿ ನೀವು ಶಾಂತಿಯನ್ನು ಕಾಪಾಡ್ಕೊರಿ ಅಂತ ಹೇಳ್ತಾರೆ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಎರಡೂ ಸೈಡ್ ಬಂದು ಒಂದು ಅವರು ಸಂಧಾನ ಸಭೆ ಕರೆದು ಒಪ್ಪಂದ ಮಾಡ್ತಾರೆ ಸೊ ನೋಡ್ರಿ ಎರಡು ಕಡೆ ಯುದ್ಧ ನಡೆದಿದ್ದರೆ ಇದೇನು ಮಾಡುತ್ತಪ್ಪ ಅಂದರೆ ವಿಶ್ವಸಂಸ್ಥೆ ಎರಡೂ ದೇಶಕ್ಕೆ ಸಂಧಾನ ಮಾಡ್ಕೊರಿ ಅಥವಾ ಶಾಂತಿಯುತವಾಗಿ ನಿಮ್ಮ ಏನು ಯುದ್ಧ ಆಗ್ತಿದೆಯಲ್ಲ ಅದನ್ನು ಪರಿಹಾರ ಮಾಡ್ಕೊರಿ ಅಂತ ಹೇಳ್ತೆ ಫಸ್ಟ್ ಅವ್ರಿಗೆ ತಿಳಿಸುತ್ತೆ ಇದನ್ನು ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಶಾಂತಿನ ಕಾಪಾಡಿ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಇಬ್ಬರನ್ನು ಸಂಧಾನ ಕರೆಯುತ್ತೆ ಸಂಧಾನ ಕರೆದು ಅವ್ರಿಗೆ ಏನಂದರೆ ಶಾಂತಿಯುತವಾಗಿ ಯುದ್ಧನ ಮುಗಿಸುತ್ತೆ ಅದಕ್ಕೋಸ್ಕರ ಅಂದರೆ ಜೊತೆಗೆ ಇನ್ನೂ ಏನು ಮಾಡುತ್ತಪ್ಪ ಅಂದರೆ ಮುಂದೆ ಯುದ್ಧ ಆಗದೆ ಇರೋ ಥರ ನೋಡ್ಕೊಳುತ್ತೆ ನೋಡ್ರಿ ಜೊತೆಗೆ ಮತ್ತೇನು ಮಾಡುತ್ತಪ್ಪ ಅಂದರೆ ಪ್ರಿವೆಂಟಿಂಗ್ ವಾರ್ಸ್ ಮುಂದೆ ಕೂಡ ಯುದ್ಧ ಆಗದೇ ಇರೋ ರೀತಿಯಲ್ಲಿ ಅದು ನೋಡ್ಕೊಳ್ಳುತ್ತೆ ಸೊ ಇದೇನೆಂದರೆ ಯುನೈಟೆಡ್ ನೇಷನ್ಸ್ ಜೊತೆಗೆ ಏನು ಮಾಡುತ್ತೆ ಅಂದರೆ ಈಗ ನೋಡ್ರಿ ಕೋವಿಡ್ ನೈನ್ಟೀನ್ ಬಂತು ಎಷ್ಟೋ ಜನ ಎಷ್ಟೋ ಕಂಟ್ರೀಸ್ ಏನಂದರೆ ಡೆವಲಪಿಂಗ್ ಕಂಟ್ರೀಸ್ ಇದೆ ಅವರಿಗೆ ವ್ಯಾಕ್ಸಿನೇಷನ್ಸ್ ಇಲ್ಲ ಸೊ ಇಂಡಿಯಾ ಕೂಡ ಅಶ್ಯೂರೆನ್ಸ್ ಮಾಡಿತ್ತು ಏನಂದರೆ ನಾವು ಡೆವಲಪಿಂಗ್ ಕಂಟ್ರೀಸ್ಗೆ ಏನಂದರೆ ವ್ಯಾಕ್ಸಿನೇಷನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಆ ಥರದ ಫಂಕ್ಷನ್ಸ್ನ ಯಾರು ಮಾಡ್ತಾರಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ಅವ್ರೇನು ಏನು ಮಾಡ್ತಾರೆ ಅಂದರೆ ಕೋರ್ಡಿನೇಷನ್ ಮಾಡ್ತಾರೆ ಸೊ ನೋಡಿರಿ ನಮ್ಮ ದೇಶದಿಂದ ವ್ಯಾಕ್ಸಿನ್ ತೊಗೊಂಡೋಗಿ ಬೇರೆ ದೇಶಕ್ಕೆ ಕಟ್ತೀವಲ್ಲ ಅದರ ಮಧ್ಯೆ ಯಾರು ಕೋಆಾರ್ಡಿನೇಷನ್ ಮಾಡ್ತಾರೆ ಅಂದರೆ ಯುನೈಟೆಡ್ ನೇಷನ್ಸ್ ಅವರು ಕೋಆಾರ್ಡಿನೇಷನ್ ಮಾಡ್ತಾರೆ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ದೇಶಕ್ಕೆ ವ್ಯಾಕ್ಸಿನೇಷನ್ ಪ್ರೊವೈಡ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಆಫ್ರಿಕನ್ ಕಂಟ್ರೀಸ್ಗೆ ವ್ಯಾಕ್ಸಿನ್ ಅಫೋರ್ಡ್ ಮಾಡುವಷ್ಟು ಕೆಪಾಸಿಟಿ ಇಲ್ಲ ಅಂದರೆ ಖರೀದಿ ಮಾಡುವಂಥ ಕೆಪಾಸಿಟಿ ಇಲ್ಲ ಏನು ಮಾಡ್ತಾರೆ ಅಂದರೆ ವಿಶ್ವಸಂಸ್ಥೆಯ ಸಹಾಯ ತಗೋತಾರೆ ಸೊ ವಿಶ್ವಸಂಸ್ಥೆಯವರು ಅವರಿಗೆ ಫ್ರೀಯಾಗಿ ವ್ಯಾಕ್ಸಿನ್ನ ಕೊಡುತ್ತೆ ಏನಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ಕೆಲಸದ ಬಗ್ಗೆ ಆಯಿತು ನೆಕ್ಸ್ಟ್ ನೋಡಿರಿ ಸೊ ನೆಕ್ಸ್ಟ್ ಇನ್ನೂ ಕೂಡ ಏನು ಕೆಲಸ ಮಾಡುತ್ತೆ ಅಂದರೆ ಆಗಲೇ ಹೇಳ್ದಂಗೆ ಮೇಂಟೈನಿಂಗ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ವಿಶ್ವದಲ್ಲಿ ಏನಂದರೆ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುತ್ತೆ ನೆಕ್ಸ್ಟ್ ಡಿಸ್ ಡಿಸ್ಆರ್ಮಮೆಂಟ್ ಅಂದರೆ ಏನಪ್ಪ ಅಂದರೆ ಹೀಗೆ ನಮ್ಮಲ್ಲಿ ಶಸ್ತ್ರೀಕರಣ ಇದೆಯಲ್ಲ ಅದನ್ನು ನಿಶಸ್ತ್ರೀಕರಣ ಮಾಡೋದು ಕನ್ನಡದಲ್ಲಿ ಹೇಳೋದಂದರೆ ಏನಪ್ಪ ಅಂದರೆ ನಿಶಸ್ತ್ರೀಕರಣ ಸೊ ನೋಡಿರಿ ನಿಮ್ಮ ಟ್ರಾನ್ಸ್ಲೇಷನ್ಗೂ ಹೆಲ್ಪ್ ಆಗುತ್ತೆ ಸೊ ನಾ ಕನ್ನ ಇಂಗ್ಲೀಷಲ್ಲಿ ಇದ್ದಿದ್ದು ಕನ್ನಡದಲ್ಲಿ ಬರೆಯೋದ್ರಿಂದ ನಿಮಗೆ ಅಟ್ಲೀಸ್ಟ್ ಟ್ರಾನ್ಸ್ಲೇಷನಲ್ಲಿ ಕೂಡ ಹೆಲ್ಪ್ ಆಗುತ್ತೆ ಏನಂದರೆ ಡಿಸ್ ಆರ್ಮೆಂಟ್ ಅಂದರೆ ಏನಪ್ಪಾ ಅಂದರೆ ನೀ ಶಸ್ತ್ರೀಕರಣ ಶಸ್ತ್ರೀಕರಣ ಇದ್ದುದನ್ನು ಕಮ್ಮಿ ಮಾಡೋದು ನೆಕ್ಸ್ಟ್ ಕ್ಲಿಯರಿಂಗ್ ಲ್ಯಾಂಡ್ ಮೈಂಡ್ಸ್ ಲ್ಯಾಂಡ್ ಮೈಂಡ್ಸ್ನ ಕ್ಲಿಯರ್ ಮಾಡೋದು ಪ್ರಿವೆಂಟಿಂಗ್ ನ್ಯೂಕ್ಲಿಯರ್ ಪ್ರೊಲಿಫರೇಷನ್ ಸೊ ಈ ಪ್ರೊಲಿಫರೇಷನ್ ಅಂದರೆ ಏನಂದರೆ ಈಗಿರೋ ನ್ಯೂಕ್ಲಿಯರ್ ವೆಪನ್ಸ್ನ ಇನ್ನೂ ಜಾಸ್ತಿ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಫ್ರೊಲಿಫರೇಷನ್ ಅಂತ ಕರಿತೀವಿ ಅದನ್ನೇನು ಅಂದ್ರೆ ಇದು ಕಮ್ಮಿ ಮಾಡುತ್ತೆ ಪ್ರಿವೆನ್ಷನ್ ಆಫ್ ನ್ಯೂಕ್ಲಿಯರ್ ಫೊಲಿಫರೇಷನ್ ಅಂದರೆ ಏನಪ್ಪ ಅಂದರೆ ಈಗಿರುವಂಥ ಈಗ ನ್ಯೂಕ್ಲಿಯರ್ ಮಿಸೈಲ್ಸ್ ಇರ್ಬೋದು ಅಥವಾ ನ್ಯೂಕ್ಲಿಯರ್ ಬಾಂಬ್ ಇರ್ಬೋದು ಅಂಥವುದನ್ನು ಜಾಸ್ತಿ ಮಾಡೋದಕ್ಕೆ ಅದು ಬಿಡಲ್ಲ ಅದೇನು ಮಾಡುತ್ತೆ ಅಂದರೆ ಕಮ್ಮಿ ಮಾಡುತ್ತೆ ಅದು ಅದು ಕೆಲಸ ಯಾವ್ದು ಮಾಡುತ್ತಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ಮಾಡುತ್ತೆ ಏನು ಮಾಡುತ್ತೆ ಅಂದರೆ ನ್ಯೂಕ್ಲಿಯರ್ ಫೊಲಿಫರೇಷನ್ ಫ್ರೊಲಿಫರೇಷನ್ ಅಂದರೆ ಈಗಿರೋ ವೆಪನ್ಸ್ನ ಇನ್ನೂ ಜಾಸ್ತಿ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಫ್ರೊಲಿಫರೇಷನ್ ಅಂತ ಕರಿತೀವಿ ಇಲ್ಲಿ ನ್ಯೂಕ್ಲಿಯರ್ ಇರೋದ್ರಿಂದ ಇದೇನಾಗುತ್ತಪ್ಪ ಅಂದರೆ ನ್ಯೂಕ್ಲಿಯರ್ ಫ್ರೊಲಿಫರೇಷನ್ ಆಗುತ್ತೆ ಇಂಥ ಕೆಲಸ ಏನ್ ಪ್ರಿವೆಂಟ್ ಮಾಡುತ್ತೆ ಅಂದರೆ ಇದ್ದಿದ್ದು ಸಾಕು ಇದಕ್ಕಿಂತ ನೀವು ಜಾಸ್ತಿ ಮಾಡಬೇಡ್ರಿ ಅಂತ ಏನಂದ್ರೆ ಅಡ್ವೈಸ್ ಕೊಡುತ್ತೆ ಜೊತೆಗೆ ಜೀನೋಸೈಡ್ ಜೀನೋಸೈಡ್ ಅಂದರೆ ಮಾನವ ಹತ್ಯೆ ಮಾಡ್ತಾರಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಜೀನೋಸೈಡ್ ಅಂತ ಕರಿತೀವಿ ಸೊ ನೋಡ್ರಿ ಜೀನೋಸೈಡ್ ಅಂದರೆ ಏನಂದ್ರೆ ಮಾನವ ಹತ್ಯೆ ಸೊ ಮಾನವ ಹತ್ಯೆ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಜೀನೋಸೈಡ್ ಸೊ ಎಲ್ಲ ನಿಮಗೆ ಗೊತ್ತು ನಾಜೀಸ್ ಮಾಡಿದ್ರು ಅಂದರೆ ಹಿಟ್ಲರ್ ಟೈಮಲ್ಲಿ ಜ್ಯೂಸಿಗೆ ಜೀನೋಸೈಡ್ ಮಾಡಿದ್ರಂದ್ರೆ ಒಂದು ಬಂಕರಲ್ಲಿ ಹಾಕಿ ಒಂದು ಕಡೆ ಕರೆದು ಅವ್ರಿಗೆ ಏನು ಮಾಡಿದ್ರಪ್ಪ ಅಂದರೆ ಒಂದು ಏನಪ್ಪ ಅಂದರೆ ಗ್ಯಾಸ್ ಬಿಟ್ಟು ಅಂದರೆ ಪಾಯ್ಸನಸ್ ಗ್ಯಾಸ್ ಬಿಟ್ಟು ಅವರಿಗೆ ಸಾಯಿಸಿದ್ರು ಆ ಥರದ ಹತ್ಯೆಗಳನ್ನು ನಾವೇನಂತ ಕರಿತೀವಿ ಅಂದರೆ ಜೀನೋಸೈಟ್ಸ್ ಅಂತ ಕರಿತೀವಿ ಇಂಥ ಜೀನೋಸೈಟ್ಸ್ನ ಅವರು ನಿಲ್ಲಿಸ್ತಾರೆ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಇದು ಬಿಟ್ಟು ಏನು ಮಾಡ್ತಾರಪ್ಪ ಅಂದರೆ ಕೆಲವೊಂದಿಷ್ಟು ಕೆಲಸ ಕೌಂಟರ್ ಟೆರರಿಸಮ್ ನೋಡ್ರಿ ಈಗ ಕೌಂಟರ್ ಟೆರರಿಸಮ್ ಅನ್ನೋದು ತುಂಬ ದೊಡ್ಡ ಪ್ರಾಬ್ಲಮ್ಮು ಸೊ ಇಂಡಿಯಾ ಅದೊಂದು ಏನಪ್ಪ ಅಂದರೆ ವಿಕ್ಟೀಮ್ ಆಗಿದೆ ಯಾಕಂದರೆ ನಾವು ಎಷ್ಟೋ ಸಾರಿ ನೋಡಿದ್ದೀವಿ ನಮ್ಮ ದೇಶದ ಮೇಲೆ ಟೆರಿಸ್ಟ್ ಅಟ್ಯಾಕ್ ಆಗ್ತಾ ಇರೋದು ಆಗ್ತಾನೇ ಇದೆ ಅಂಥದ್ದನ್ನು ನಿಲ್ಲಿಸೋಕ್ಕೆ ವಿಶ್ವಸಂಸ್ಥೆ ಕೆಲಸ ಮಾಡುತ್ತೆ ಜೊತೆಗೆ ಪೀಸ್ಫುಲ್ ಯೂಸ್ ಆಫ್ ಔಟ್ರ್ ಸ್ಪೇಸ್ ಸೊ ನೋಡಿರಿ ಪೀಸ್ಫುಲ್ ಯೂಸ್ ಆಫ್ ಔಟರ್ ಸ್ಪೇಸ್ ಏನಂದರೆ ಈಗ ನಾವು ಬಾಹ್ಯಾಕಾಶಕ್ಕೆ ಏನು ಮಾಡ್ತೀವಪ್ಪ ಅಂದರೆ ರಾಕೆಟ್ ಅಥವಾ ಬಾಹ್ಯಾಕಾಶಕ್ಕೆ ಏನು ಮಾಡ್ತೀವಿ ಅಂದರೆ ಸ್ಯಾಟಲೈಟ್ನ ಕಳಿಸ್ತೀವಿ ಅದರಿಂದ ಏನೇನು ಯೂಸ್ ತೊಗೋಬೋದು ಅಂದರೆ ಮುಂಚೆ ನಮಗೆ ವೆದರ್ ಪ್ರಿಡಿಕ್ಷನ್ ಗೊತ್ತಿರೋಂಗಿಲ್ಲ ಸೈಕ್ಲೋನ್ ಯಾವಾಗ ಬರುತ್ತೆ ಅನ್ನೋದು ಈಗ ಈಗೇನಂದರೆ ಸೈಕ್ಲೋನ್ ಯಾವಾಗ ಬರುತ್ತೆ ವೆದರ್ ಪ್ರಿಡಿಕ್ಷನ್ ಗೊತ್ತಾಗುತ್ತೆ ಅದೇ ಥರನಾಗಿ ಗೂಗಲ್ ಮ್ಯಾಪ್ಸ್ ಇರ್ಬೋದು ಕಮ್ಯುನಿಕೇಷನ್ಸ್ ಇರ್ಬೋದು ಆಮೇಲೆ ಔಷಧಿಗಳು ಕೂಡ ಏನಂದರೆ ಔಟರ್ ಸ್ಪೇಸ್ ಯೂಸ್ ಮಾಡ್ತಾರೆ ಇಂಥ ಪೀಸ್ಫುಲ್ ಯೂಸಿಗೆ ಅದೇನಂದರೆ ಪ್ರಮೋಟ್ ಮಾಡುತ್ತೆ ಡೆಲಿವರಿಂಗ್ ಹುಮ್ಯಾನಿಟೇರಿಯನ್ ಏಡ್ ಆಗಲೇ ಹೇಳ್ದಂಗೆ ಯುದ್ಧ ಎಲ್ಲಿ ನಡೀತಿರುತ್ತಲ್ಲ ಅಲ್ಲೇನು ಮಾಡುತ್ತಪ್ಪ ಅಂದರೆ ಹ್ಯುಮ್ಯಾನಿಟೇರಿಯನ್ ಏಡ್ ಅಂದರೆ ಅವರಿಗೆ ಫುಡ್ ಇರ್ಬೋದು ವಾಟ್ರ್ ಇರ್ಬೋದು ಮತ್ತು ಬಟ್ಟೆ ಇರ್ಬೋದು ಈ ಥರದ ಕೆಲವೊಂದಿಷ್ಟು ಥಿಂಗ್ಸ್ನ ಕೊಡೋದಕ್ಕೆ ಏನಂತಾರಪ್ಪ ಅಂದರೆ ಹ್ಯುಮ್ಯಾನಿಟೇರಿಯನ್ ಏಡ್ ಅಂತ ಅಂತಾರೆ ಸೊ ಅದನ್ನು ಯಾರು ಕೆಲಸ ಅಂದರೆ ಯುನೈಟೆಡ್ ನೇಷನ್ಸ್ ಅವರು ಕೆಲಸ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಪ್ರೊವೈಡಿಂಗ್ ಫುಡ್ ಆಗಲೇ ಹೇಳ್ದಂಗೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಸೊ ನೋಡಿರಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂದರೆ ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ ಕನ್ನಡದಲ್ಲಿ ಸಸ್ಟೇನೇಬಲ್ ಡೆವಲಪ್ಮೆಂಟಿಗೆ ಏನಂತ ಕರಿತೀವಪ್ಪ ಅಂದರೆ ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ ಸುಸ್ಥಿರ ಅಭಿವೃದ್ಧಿ ಅಂದರೆ ಏನಂದರೆ ಈಗಿರೋ ರಿಸೋರ್ಸನ್ನ ಯೂಸ್ ಮಾಡಿಕೊಂಡು ಜಾಸ್ತಿ ಹಾರ್ಮ್ ಮಾಡದೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಸೊ ನಮ್ಮ ಫ್ಯೂಚರ್ ಜನ್ರೇಷನ್ ಏನಿದೆ ಅದನ್ನು ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಕಡಿಮೆ ರಿಸೋರ್ಸಲ್ಲಿ ಯೂಸ್ ಮಾಡಿಕೊಂಡು ಮತ್ತೆ ಅದನ್ನು ಜಾಸ್ತಿ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸುಸ್ಥಿರ ಅಭಿವೃದ್ಧಿ ಅಥವಾ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಸೊ ಆ ಥರದ ಸಸ್ಟೇನೇಬಲ್ ಡೆವಲಪ್ಮೆಂಟಿಗೆ ಅದೇನು ಮಾಡುತ್ತಪ್ಪ ಅಂದರೆ ಪ್ರಮೋಟ್ ಮಾಡುತ್ತೆ ನೆಕ್ಸ್ಟ್ ನೋಡಿರಿ ಎನ್ವೈರಮೆಂಟ್ ಪ್ರೊಡಕ್ಷನ್ ಏನಪ್ಪಾ ಅಂದರೆ ವಾತಾವರಣನ ಕಾಪಾಡೋದು ಇವಾಗ ನಿಮಗೆ ಗೊತ್ತಿರ್ಬೋದು ಕಾನ್ಫ್ರ ಏನಪ್ಪ ಅಂದರೆ ನಾವು ಫ್ಯಾರಿಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ಆಮೇಲೆ ಸಿ ಒ ಪಿ ಟ್ವೆಂಟಿ ಸಿಕ್ಸ್ ಆಯಿತು ಈ ಥರದ ಕೆಲವೊಂದಿಷ್ಟು ಅಗ್ರಿಮೆಂಟ್ ಮಾಡುತ್ತೆ ಆಮೇಲೆ ನಮಗೆ ಗೊತ್ತಿದೆ ಕ್ಲೈಮೇಟ್ ಚೇಂಜ್ ಏನಾಗ್ತಿದೆ ಅಂದರೆ ಈಗ ಗ್ಲೋಬಲ್ ವಾರ್ಮಿಂಗ್ ಮೇಲೆ ಒನ್ ಪಾಯಿಂಟ್ ಫೈವ್ ಎವ್ರೇಜ್ ಒನ್ ಪಾಯಿಂಟ್ ಫೈವ್ ಡಿಗ್ರಿಗಿಂತ ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಪ್ರವಾಹ ಆಗುತ್ತೆ ಈಗಿರೋ ಟೆಂಪ್ರೇಚರ್ಗಿಂತ ಎವರೇಜ್ ಒನ್ ಪಾಯಿಂಟ್ ಫೈವ್ ಟೆಂಪ್ರೇಚರ್ ಇನ್ನೂ ಜಾಸ್ತಿ ಆದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ವೆದರ್ ವೇರಿಯೇಷನ್ ಆಗುತ್ತೆ ಅಂದರೆ ಹೆವಿ ಸೈಕ್ಲೋನ್ಸ್ ಬರ್ಬೋದು ಆಮೇಲೆ ಸಿವಿಯರ್ ಸಿವಿಯರ್ ಸಮ್ಮರ್ ಇರ್ಬೋದು ನಿಮಗೆ ಅನ್ಬಿಯರೇಬಲ್ ಹೇಟ್ ಇರುತ್ತೆ ಅಂದರೆ ಸಮ್ಮರಲ್ಲಿ ನಿಮಗೆ ತಡ್ಕೊಳೋಕೆ ಆಗದಿರೋ ಅಂತ ಹೀಟ್ ಬರುತ್ತೆ ಆ ಥರದ್ದೆಲ್ಲ ತಡೆಯೋಕ್ಕೆ ಯಾರು ಕೆಲಸ ಮಾಡ್ತಾರಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ಕೆಲಸ ಮಾಡುತ್ತೆ ಜೊತೆಗೆ ಡಿಸೀಸ್ ಕಂಟ್ರೋಲ್ ನಿಮಗೆ ಗೊತ್ತು ನೋಡ್ರಿ ಏನಪ್ಪ ಅಂದರೆ ಕೊರೋನಾ ಬಂದಾಗ ಫಸ್ಟ್ ಅದು ಪ್ಯಾಂಡಮಿಕ್ ಅಂತ ಡಿಕ್ಲೇರ್ ಮಾಡಲಿಲ್ಲ ಇನ್ ಕೇಸ್ ಅದು ಬೇಗನೆ ಪ್ಯಾಂಡಮಿಕ್ ಅಂತ ಡಿಕ್ಲೇರ್ ಮಾಡಿದರೆ ಆ ಡಿಸೀಸ್ನ ಸ್ಪ್ರೆಡ್ ಆಗೋ ಸ್ಪ್ರೆಡ್ ಆಗೋದನ್ನು ಕಮ್ಮಿ ಮಾಡ್ಬೋದಿತ್ತು ಬಟ್ ಏನಂದರೆ ವಿಶ್ವಸಂಸ್ಥೆ ಈ ಸರಿ ಏನು ಮಾಡ್ತಂದ್ರೆ ಪ್ಯಾಂಡಮಿಕ್ಕನ್ನು ಡಿಕ್ಲೇರ್ ಮಾಡೋದನ್ನು ಲೇಟ್ ಮಾಡ್ತು ಅದು ಎಲ್ಲ ಕರಡೆ ಹರಡ್ತು ಇನ್ ಕೇಸ್ ಅವರು ಪ್ಯಾಂಡಮಿಕ್ ಅಂತ ಡಿಕ್ಲೇರ್ ಮಾಡಿದರೆ ಅದನ್ನು ಅಲ್ಲೇ ಕಂಟ್ರೋಲ್ ಮಾಡ್ಬೋದಿತ್ತು ಆ ಥರದ ಕೋಆರ್ಡಿನೇಷನ್ ಮತ್ತು ಒಂದು ಸರಿ ಅವರು ಡಿಸಿಷನ್ ಕೊಟ್ಟ ಮೇಲೆ ಅದೇನಾಗುತ್ತಪ್ಪ ಅಂದರೆ ಎಲ್ಲರಿಗೂ ಅನ್ವಯಿಸುತ್ತೆ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಡಿಸಿಷನ್ ಕಂಟ್ರೋಲ್ ಡಿಸೀಸ್ ಕಂಟ್ರೋಲ್ ಮಾಡ್ತಾರೆ ಯಾವ ರೋಗನ ಯಾವ ಥರ ಕಂಟ್ರೋಲ್ ಮಾಡ್ತಾರೆ ಅಂದರೆ ಅದನ್ನು ಡಿಕ್ಲೇರ್ ಮಾಡ್ತಾರೆ ಪ್ಯಾಂಡಮಿಕ್ ಇರ್ಬೋದು ಎಂಡಮಿಕ್ ಇರ್ಬೋದು ಸೊ ಈ ಥರ ಡಿಕ್ಲೇರ್ ಮಾಡೋದ್ರಿಂದ ಬೇರೆ ದೇಶದವ್ರು ಏನಂತಾರೆ ಅಂದರೆ ಎಚ್ಚೆತ್ಕೊಳ್ತಾರೆ ಯಾಕಂದರೆ ಸೊ ಇದು ಪ್ಯಾಂಡಮಿಕ್ ಇದೆ ಇದು ಬಿಟ್ಟರೆ ನಮ್ಮ ದೇಶಕ್ಕೂ ಹರಡುತ್ತೆ ಹಾಗಾಗಿ ಎಚ್ಚೆತ್ಕೊಳ್ಬೇಕಂತ ದೇಶದವರು ಎಚ್ಚೆತ್ಕೊಳ್ತಾರೆ ನೆಕ್ಸ್ಟ್ ನೋಡ್ರಿ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳಾಗಿ ಹೋರಾಡ್ತಾರೆ ಜೆಂಡರ್ ಇಂಕ್ ಇಕ್ವಾಲಿಟಿ ಅಂದರೆ ಲಿಂಗ ಅವರು ಕೂಡ ಹೋರಾಡ್ತಾರೆ ನೆಕ್ಸ್ಟ್ ಬಿಟ್ಟರೆ ಪ್ರಮೋಷನ್ ಆಫ್ ರೂಲ್ ಆಫ್ ಲಾ ಸೊ ಯಾವ ದೇಶದಲ್ಲಿ ರೂಲ್ ಆಫ್ ಲಾ ಇದೆಯಲ್ಲ ಅದನ್ನು ಕೂಡ ಪ್ರಮೋಟ್ ಮಾಡ್ತಾರೆ ನೆಕ್ಸ್ಟ್ ಇನ್ ನೇಷನ್ ಆ್ಯಂಡ್ ಹ್ಯುಮ್ಯಾನಿಟೇರಿಯನ್ ಇಂಟರ್ನ್ಯಾಷನಲ್ ರಿಲೇಷನ್ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಏನಂದರೆ ಬೇರೆ ಬೇರೆ ದೇಶದ ಮಧ್ಯೆ ಕೋಆರ್ಡಿನೇಷನ್ನ ಮಾಡ್ತಾರೆ ಇದಿಷ್ಟು ಏನಪ್ಪ ಅಂದರೆ ವಿಶ್ವಸಂಸ್ಥೆ ಕೆಲಸ ನೆಕ್ಸ್ಟ್ ನೋಡಿರಿ ಈ ಫೇಲ್ಯೂರ್ಸ್ ನೋಡೋದಕ್ಕಿಂತ ನಾವು ವಿಶ್ವಸಂಸ್ಥೆದು ಕೆಲವೊಂದಿಷ್ಟು ಸಕ್ಸಸ್ನ ನೋಡೋಣ ಸೊ ನೋಡಿರಿ ವಿಶ್ವಸಂಸ್ಥೆ ಇಲ್ಲಿವರೆಗೂ ಏನಪ್ಪ ಅಂದರೆ ನೂರ ಎಪ್ಪತ್ತೆರಡು ಮಿಷನ್ಸ್ನ ಕೈಗೊಂಡಿದೆ ಸೊ ಎಷ್ಟು ಮಿಷನ್ಸ್ನ ಕೈಗೊಂಡಿದೆ ಅಂದರೆ ವಿಶ್ವಸಂಸ್ಥೆ ಇಲ್ಲಿವರೆಗೂ ಒಂದು ನೂರ ಎಪ್ಪತ್ತೆರಡು ಮಿಷನ್ಸ್ನ ಕೈಗೊಂಡಿದೆ ಸೊ ಇದರಲ್ಲಿ ಏನು ಮಾಡಿದ್ರಂದರು ಮೋರ್ ದೆನ್ ಒನ್ ಬಿಲಿಯನ್ ಪೀಪಲಿಗೆ ಒನ್ ಬಿಲಿಯನ್ ಪೀಪಲ್ ಅಂದರೆ ಎಷ್ಟಪ್ಪ ಅಂದರೆ ನೂರು ಕೋಟಿ ಜನರಿಗೆ ಸೊ ನೋಡಿರಿ ಈ ಥರದ ಪಾಯಿಂಟ್ಸ್ ಹಾಕಿರಿ ನೂರು ಕೋಟಿ ಜನರಿಗೆ ಏನು ಮಾಡಿದ್ದಾರೆ ಅಂದರೆ ಸೇಫ್ ಡ್ರಿಂಕಿಂಗ್ ವಾಟರ್ ಅಂದರೆ ಕುಡಿಯೋ ನೀರು ಕೊಟ್ಟಿದ್ದಾರೆ ಸೇಫ್ ಡ್ರಿಂಕಿಂಗ್ ವಾಟರ್ ಅಂದರೆ ಏನಪ್ಪ ಅಂದರೆ ಕುಡಿಯೋ ನೀರನ್ನು ಒದಗಿಸಿದ್ದಾರೆ ಇದ್ರ ಜೊತೆಗೆ ಏನು ಮಾಡಿದ್ದಾರೆ ಅಂದರೆ ಒಂದು ಮಿಲಿಯನ್ಗಿಂತ ಹೆಚ್ಚಿನ ಪೀಪಲಿಗೆ ಏನು ಮಾಡಿದ್ದಾರೆ ಫುಡ್ ಕೊಟ್ಟಿದ್ದಾರೆ ಮೋರ್ ದ್ಯಾನ್ ಒನ್ ಮಿಲಿಯನ್ ಪೀಪಲ್ಗೆ ಏನು ಮಾಡಿದ್ರಪ್ಪ ಅಂದರೆ ಒನ್ ಮಿಲಿಯನ್ ಪೀಪಲ್ ಅಂದರೆ ಹತ್ತು ಲಕ್ಷ ಜನರಿಗೆ ಏನು ಮಾಡಿದಾರೆ ಅಂದರೆ ಹತ್ತು ಲಕ್ಷ ಜನರಿಗೆ ಫುಡ್ ಕೊಟ್ಟಿದ್ದಾರೆ ಆಹಾರನ ಒದಗಿಸಿದ್ದಾರೆ ಸೊ ಅದು ಎಷ್ಟು ದೇಶದಲ್ಲಿ ಅಂದರೆ ಎಂಬತ್ತು ದೇ ಇಪ್ಪತ್ತು ದೇಶಗಳಲ್ಲಿ ಅಕ್ರಾಸ್ ಟ್ವೆಂಟಿ ನೇಷನ್ಸ್ ಜೊತೆಗೆ ಏನು ಮಾಡಿದ್ದಾರೆ ಅಂದರೆ ಈಗ ನೋಡ್ರಿ ನಾನು ಆಗಲೇ ಹೇಳಿದೆ ಡಿಸೀಸ್ ಕಂಟ್ರೋಲ್ ಕೆಲವೊಂದು ಡಿಸೀಸ್ ಕಂಟ್ರೋಲಲ್ಲಿ ಮಾಡೋದ್ರಲ್ಲೂ ಕೂಡ ವಿಶ್ವಸಂಸ್ಥೆ ಹೆಲ್ಪ್ ಮಾಡಿದೆ ಫಾರ್ ಎಕ್ಸಾಂಪಲ್ ಎಚ್ ಐ ವಿ ಅಥವಾ ಏಡ್ಸ್ ಎಚ್ ಐ ವಿ ಅಥವಾ ಏಡ್ಸ್ ಅಥವಾ ಕೊಲೆರಾ ಅಥವಾ ಇನ್ಫ್ಲೂಯೆನ್ಸಾ ಆಮೇಲೆ ಎಲ್ಲೋ ಫೀವರ್ ಜೊತೆಗೆ ಅಂದರೆ ಕೋವಿಡ್ ನೈನ್ಟೀನ್ ಸೊ ಇದೆಲ್ಲ ಡಿಸೀಸ್ ಅಂದರೆ ಈ ಥರದ್ದೆಲ್ಲ ರೋಗನ ಕಂಟ್ರೋಲ್ ಮಾಡೋಕ್ಕೆ ವಿಶ್ವಸಂಸ್ಥೆ ಹೆಲ್ಪ್ ಮಾಡಿದೆ ಏನಪ್ಪ ಅಂದರೆ ಸ್ಮಾಲ್ ಫಾಕ್ಸ್ ಮತ್ತು ಸೊ ನೋಡ್ರಿ ಈ ಪಾಯಿಂಟ್ಸ್ ಹಾಕ್ರಿ ಸ್ಮಾಲ್ ಫಾಕ್ಸ್ ಮತ್ತು ಮಲೇರಿಯಾನ ಇರಾಡಿಕೇಟ್ ಮಾಡೋಕ್ಕೆ ಅಂದರೆ ವಿಶ್ವದಿಂದ ತೊಲಗಿಸೋದಕ್ಕೆ ಸೊ ನಾವು ತೊಲಗಿಸೋದಕ್ಕೆ ಏನಂತ ಕರಿತೀವಿ ಅಂದರೆ ಇರಾಡಿಕೇಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡಿದೆ ಸೊ ನೋಡ್ರಿ ಸ್ಮಾಲ್ ಫಾಕ್ಸ್ ಮತ್ತು ಮಲೇರಿಯಾ ಸೊ ನಾಟ್ ಮಲೇರಿಯಾ ಪೋಲಿಯೋ ಸ್ಮಾಲ್ ಫಾಕ್ಸ್ ಮತ್ತು ಪೋಲಿಯೋ ಸೊ ಮಲೇರಿಯಾನು ಪ್ರಿವೆಂಟ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡಿದೆ ಸೊ ನೋಡ್ರಿ ಇದು ಸ್ಮಾಲ್ ಪಾಕ್ಸ್ ಮತ್ತು ಪೋಲಿಯೋನ ಎರಾಡಿಕೇಟ್ ಮಾಡೋಕ್ಕೆ ಯಾರು ಹೆಲ್ಪ್ ಮಾಡಿದಾರಪ್ಪ ಅಂದರೆ ವಿಶ್ವಸಂಸ್ಥೆ ಹೆಲ್ಪ್ ಮಾಡಿದ್ದಾರೆ ಈ ಪಾಯಿಂಟ್ಸ್ನ ನೀವು ಮೆನ್ಷನ್ ಮಾಡಲೇಬೇಕು ಯಾಕಂದರೆ ಪೋಲಿಯೋ ಒನ್ ಟೈಮಲ್ಲಿ ಪೋಲಿಯೋ ಇದ್ದಂಥ ಮಕ್ಕಳು ಜಾಸ್ತಿ ಜನಿಸ್ತಿದ್ರು ಈಗ ನಮಗೇನು ಮಾಡ್ತಿದ್ರು ಅಂದರೆ ಚಿಕ್ಕ ವಯಸ್ಸಲ್ಲೇ ನಮಗೆ ಪೋಲಿಯೋ ವ್ಯಾಕ್ಸಿನ್ ಲಸಿಕೆ ಕೊಡೋದರಿಂದ ನಮಗೆ ಪೋಲಿಯೋ ರೋಗ ಕಡಿಮೆ ಆಗ್ತಿದೆ ಹಾಗಾಗಿ ಪೋಲಿಯೋ ಮತ್ತು ಸ್ಮಾಲ್ ಪಾಕ್ಸ್ನ ಈ ಜಗತ್ತಿನಿಂದ ಇರಾಡಿಕೇಟ್ ಮಾಡೋಕೆ ಅಂದರೆ ತೊಲಗಿಸೋಕ್ಕೆ ಯಾರು ಕೆಲಸ ಅಂದರೆ ಯುನೈಟೆಡ್ ನೇಷನ್ಸ್ ಅವರು ಕೆಲಸ ಮಾಡ್ತಿದ್ದಾರೆ ಸೊ ನಿಮಗೆ ಇನ್ನೊಂದು ಹೆಸೆ ಕೇಳ್ಬೋದು ಮಲೇರಿಯಾನ ಹೆಂಗೆ ಪ್ರಿವೆಂಟ್ ಮಾಡೋದು ಮತ್ತು ಅದನ್ನು ಯಾವ ಥರ ಕಂಟ್ರೋಲ್ ಮಾಡೋದು ಅಂತ ಕೇಸ್ ಸ್ಟಡಿ ಕೇಳಿದಾಗ ಸೊ ನೀವೇನು ಮಾಡ್ರಿ ಶ್ರೀಲಂಕನ್ ಎಕ್ಸಾಂಪಲ್ ತಗೋರಿ ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ಮಲೇರಿಯಾನ ಪ್ರಿವೆಂಟ್ ಹೆಂಗೆ ಮಾಡೋದು ಡಿಸೀಸ್ ಕಂಟ್ರೋಲ್ ಯಾವ ಥರ ಮಾಡೋದಂದರೆ ಶ್ರೀಲಂಕನ್ ಎಕ್ಸಾಂಪಲ್ ತೊಗೋರಿ ನಿಮಗೆ ನಿಮಗೊತ್ತು ಮಲೇರಿಯಾ ಹ್ಯೂಮಿಡ್ ಕ್ಲೈಮೇಟಲ್ಲಿ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಶ್ರೀಲಂಕನ್ ಕ್ಲೈಮೇಟ್ ಇರೋದಕ್ಕೆ ಏನಂದರೆ ಹಾಟ್ ಹ್ಯೂಮಿಡ್ ಕ್ಲೈಮೇಟ್ ಇರೋದು ಪರಿಸ್ಥಿತಿಯಲ್ಲಿ ಕೂಡ ಅವರು ಏನಂದರೆ ಮಲೇರಿಯಾನ ಭಾಳ ಬೇಗ ಕಂಟ್ರೋಲಲ್ಲಿ ತೊಗೊಂಬಂದಿದ್ದಾರೆ ಹಾಗಾಗಿ ನಿಮ್ಗೇನಾದರೂ ಕೇಸ್ ಸ್ಟಡಿ ಬೇಕಂದರೆ ಮಲೇರಿಯಾನ ಹೇಗೆ ಪ್ರಿವೆಂಟ್ ಮಾಡಬೇಕಂತ ಸೊ ನೀವು ಶ್ರೀಲಂಕನ್ ಮಲೇರಿಯನ್ ಪ್ರಿವೆನ್ಷನ್ನ ಓದ್ಕೊರಿ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇದೆಲ್ಲ ಏನಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ವರ್ಕ್ಸು ನೆಕ್ಸ್ಟ್ ಏನು ನೋಡೋಣ ಅಂದರೆ ಅದ್ರ ಫೇಲ್ಯೂಯರ್ಸ್ ನೋಡಿರಿ ಫಸ್ಟ್ ಫೇಲ್ಯೂರ್ ಏನಂದರೆ ರವಾಂಡ್ ಆ್ಯಂಡ್ ಜೀನೋಸೈಡ್ ಸೈಡ್ ನೈನ್ಟೀನ್ ನೈಂಟಿ ಫೋರ್ ಸೊ ನಿಮಗೆ ಫಸ್ಟು ಬ್ಯಾಗ್ರೌಂಡ್ ಹೇಳ್ಬಿಡ್ತೀನಿ ಏನಿದು ರವಾಂಡ ಆ್ಯಂಡ್ ಜೀನೋಸೈಡ್ ಅಂದರೆ ಸೊ ನೋಡಿರಿ ರವಾಂಡದಲ್ಲಿ ಎರಡು ಕಮ್ಯುನಿಟಿ ಇದೆ ಹೋಟು ಮತ್ತು ಟುಟ್ಸಿ ಅಂಥೇಳಿ ಸೊ ಈ ಹೋಟೋ ಅನ್ನೋರು ಎಷ್ಟು ಪರ್ಸೆಂಟ್ ಪೀಪಲ್ ಇದ್ದಾರಪ್ಪ ಅಂದರೆ ಎಂಬತ್ತೈದು ಇದಾರೆ ಟುಟ್ಸಿ ಅನ್ನೋರು ಎಷ್ಟಿದ್ದಾರೆ ಅಂದರೆ ಹದಿನೈದು ಪರ್ಸೆಂಟ್ ಜನ ಇದ್ದಾರೆ ಈ ಹೋಟೋ ಕಮ್ಯುನಿಟಿ ಎಷ್ಟಿದೆ ಅಂದರೆ ಹದಿನೈದು ಹದಿನೈದು ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಇದ್ದಾರೆ ಎಂಬತ್ತೈದು ಪರ್ಸೆಂಟ್ ಯಾರಿದ್ದಾರೆ ಅಂದರೆ ಹೋತೋ ಕಮ್ಯುನಿಟಿಯವರು ಇದ್ದಾರೆ ಹದಿನೈದು ಪರ್ಸೆಂಟ್ ಬಂದ್ಬಿಟ್ಟು ಹೋತು ಪಂಗಡ್ದವ್ರು ಇದ್ದಾರೆ ಹುಟ್ಸಿ ಪಂಗಡ್ದವ್ರು ಇದ್ದಾರೆ ಸೊ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಏನಾಗುತ್ತೆಂದ್ರೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರವರೆಗೆ ಈ ಟುಟ್ಸಿ ಕಮ್ಯುನಿಟಿಯ ರಾಜ ಕಂಪ್ಲೀಟ್ ರವಾಂಡನ ಆಳ್ತಿರ್ತಾನೆ ಬಟ್ ಏನಾಗುತ್ತೆಂದರೆ ಹೋತೋ ಕಮ್ಯುನಿಟಿಯವರು ಅವನ್ನ ರೀಪ್ಲೇಸ್ ಮಾಡ್ತಾರೆ ದಂಗೆ ಮಾಡಿಬಿಟ್ಟು ಅವನ್ನ ಆಡಳಿತದಿಂದ ತೆಗಿತಾರೆ ಅವಾಗ ಈ ಟುಟ್ಸಿ ಕಮ್ಯುನಿಟಿಯವ್ರು ಏನು ಮಾಡ್ತಾರೆ ಅಂದರೆ ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಾರೆ ಅದರಲ್ಲಿ ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಉಗಾಂಡಕ್ಕೆ ಹೋಗ್ತಾರೆ ಸೊ ನೋಡ್ರಿ ಅವರು ದೇಶ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಅಂದರೆ ಉಗಾಂಡಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಏನು ಮಾಡ್ತಾರೆ ಅಂದರೆ ಒಂದು ಆರ್ಗನೈಜೇಷನ್ನ ಫಾರ್ಮ್ ಮಾಡ್ತಾರೆ ಆ ಆರ್ಗನೈಜೇಷನ್ ಹೆಸರು ಏನಪ್ಪ ಅಂದರೆ ಆರ್ ಪಿ ಎಫ್ ಆರ್ ಪಿ ಎಫ್ ಅಂದರೆ ರವಾಂಡನ್ ರವಾಂಡನ್ ಪೆಟ್ರೋಟಿಕ್ ಫ್ರಂಟ್ ಅಂತೇಳಿ ಸೊ ನೋಡ್ರಿ ಆರ್ ಪಿ ಎಫ್ ಅಂದರೆ ಏನಂದ್ರೆ ರವಾಂಡನ್ ಪೆಟ್ರಾಟಿಕ್ ಫ್ರಂಟ್ ಅಂತೇಳಿ ಫಾರ್ಮ್ ಮಾಡ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮತ್ತು ಇವರು ರವಾಂಡ ಮೇಲೆ ದಾಳಿ ಮಾಡ್ತಾರೆ ಉಗಾಂಡಾದ್ದು ಹೆಲ್ಪ್ ತೊಗೊಂಡು ಅವಾಗ ಏನಾಗುತ್ತೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ರವಾಂಡನ್ ಪ್ರೆಸಿಡೆಂಟು ಮತ್ತು ಅದ್ರ ಪಕ್ಕದ ನೇಷನ್ ಪ್ರೆಸಿಡೆಂಟು ಒಂದು ಪ್ಲೇನಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ ಅದನ್ನು ಏನು ಮಾಡ್ಬಿಡ್ತಾರೆ ಅಂದರೆ ಕೊಲ್ತಾರೆ ಅಂದರೆ ಶೂಟ್ ಮಾಡ್ತಾರೆ ಯಾರಪ್ಪ ಅಂದರೆ ಟುಟ್ಸಿ ಕಮ್ಯುನಿಟಿಯವರು ಇದರಿಂದ ರೊಜ್ಜಿಗೆ ರೊಚ್ಚಿಗೆ ಆದಂಥ ಹೋತೋ ಕಮ್ಯುನಿಟಿ ಅವರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಜೀನೋಸೈಡ್ ಮಾಡ್ತಾರೆ ಜೀನೋಸೈಡ್ ಸೈಡ್ ಅಂದರೆ ಸಿಕ್ಸ್ ಅವ್ರನ್ನ ಕೊಲ್ತಾರೆ ಸೊ ಅದಕ್ಕೇನಂದರೆ ಹಂಡ್ರೆಡ್ ಡೇ ಆಪ್ರೇಷನ್ಸ್ ಅಂತ ಕರೆದಿದ್ದಾರೆ ಸೊ ಅವರು ಒಂದು ನೂರು ದಿನದಲ್ಲಿ ಒಂದು ನೂರು ದಿನದಲ್ಲಿ ಎಷ್ಟು ಜನನ ಕೊಲ್ತಾರಪ್ಪ ಅಂದರೆ ಮೋರ್ ದ್ಯಾನ್ ಏಯ್ಟ್ ಲ್ಯಾಕ್ ಪೀಪಲ್ನ ಕೊಲ್ತಾರೆ ಸೊ ನೋಡ್ರಿ ನಿಮಗೆ ಈ ಮಾನವ ಹತ್ಯೆ ಎಷ್ಟಿತ್ತು ಅನ್ನೋದನ್ನ ಗೊತ್ತಾಗುತ್ತೆ ಬರೀ ನೂರು ದಿನದಲ್ಲಿ ಎಷ್ಟು ಜನರನ್ನ ಕೊಲ್ತಾರೆ ಅಂದರೆ ಟುಟ್ಸಿ ಕಮ್ಯುನಿಟಿಯವ್ರನ್ನ ಎಂಬತ್ತೆಂಟು ಲಕ್ಷ ಜನರನ್ನ ಹೋತೋ ಕಮ್ಯುನಿಟಿಯವರು ಕೆಲ್ ಕೊಲ್ತಾರೆ ಸೊ ಇದೇನಪ್ಪ ಅಂದರೆ ರವಾಂಡನ್ ಜಿನೋಸೈಡ್ ಬಗ್ಗೆ ಬಟ್ ನೆಕ್ಸ್ಟ್ ಹೆಂಗೆ ಕಂಟ್ರೋಲ್ ಆಯ್ತು ಅಂದರೆ ಉಗಾಂಡನ್ ಆರ್ಮಿ ಮತ್ತು ಆರ್ ಪಿ ಎಫ್ ಅವ್ರು ಏನು ಮಾಡ್ತಾರೆ ಅಂದರೆ ದಾಳಿ ನಡೆಸ್ತಾರೆ ಅವಾಗ ಏನಂದರೆ ಹೋತೋ ಕಮ್ಯುನಿಟಿ ಅವರು ಇದ್ದವ್ರು ಏನು ಮಾಡ್ತಾರೆ ಅಂದರೆ ಓಡೋಗ್ತಾರೆ ಇನ್ನೊಂದು ಏನಂದರೆ ಇಷ್ಟು ಕೊಲ್ಲೋದಕ್ಕೆ ಕಾರಣ ಏನಂದರೆ ಅಲ್ಲಿ ಕಮ್ಯುನಿಟಿ ಬಾ ಬರುತ್ತೆ ಸೊ ನಮ್ಮ ಕಮ್ಯುನಿಟಿ ಪ್ರೆಸಿಡೆಂಟ್ನ ಕೊಂದುಬಿಟ್ರಲ್ಲಪ್ಪ ಅನ್ನೋ ಒಂದು ರೊಚ್ಚಿಗೆದ್ದು ಇಷ್ಟು ಕೊಲ್ತಾರೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಅವ್ರ ಅಕ್ಕಪಕ್ಕ ಮನೆಯವ್ರು ಇರ್ಬೋದು ಈವನ್ ಅವರ ಹೆಂಡ್ತೀರಿದ್ರು ಅಂದರೆ ಬೇರೆ ಪಂಗಡದವ್ರು ಹೆಂತಿರಿದ್ರು ಟುಟ್ಸಿ ಕಮ್ಯುನಿಟಿ ಅವ್ರು ಹೆಂತಿ ಇದ್ದರೂ ಕೂಡ ಕೊಲ್ತಾರೆ ಅಷ್ಟು ಲೆವೆಲಿಗೆ ಏನಪ್ಪ ಅಂದರೆ ಇದು ರವಾಂಡನ್ ಜೀನೋ ಸೈಡ್ ಆಗುತ್ತೆ ಈ ಇಲ್ಲಿ ವಿಶ್ವಸಂಸ್ಥೆಗೆ ಅಪ್ಲಿಕೇಶನ್ ಬಂದಿರುತ್ತೆ ಏನಂದರೆ ಈ ಜೀನೋ ಸೈಡ್ನ ನಿಲ್ಲಿಸ್ರಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಅಂತ ಬಟ್ ಅವ್ರೇನು ಏನು ಮಾಡ್ತಾರೆ ಅಂದರೆ ಅದನ್ನು ನಿಲ್ಲಿಸಲ್ಲ ಹಾಗಾಗಿ ಇದು ಒಂದು ಕೂಡ ಏನಂದರೆ ವಿಶ್ವಸಂಸ್ಥೆಯ ಫೇಲ್ಯೂರ್ ನೆಕ್ಸ್ಟ್ ನೋಡಿರಿ ಹೈತಿ ಅರ್ಥ್ಕ್ವೇಕ್ ಈ ಹೈತಿ ಅರ್ಥ್ಕ್ವೇಕ್ ಇದೆಯಲ್ಲ ಇದು ಕೂಡ ಏನಂದರೆ ವೆರಿ ಸಿವಿಯರ್ ಫಸ್ಟ್ ಆದಾಗ ಎಷ್ಟಾಗಿತ್ತಪ್ಪ ಅಂದರೆ ರಿಕ್ಟರ್ ಮ್ಯಾಪಲ್ಲಿ ಸೆವೆನ್ ಪಾಯಿಂಟ್ ಜೀರೋ ಆಗಿತ್ತು ನೆಕ್ಸ್ಟ್ ಇನ್ನೊಂದು ಬಂದು ಸೆವೆನ್ ಫೈವ್ ಪಾಯಿಂಟ್ ನೈನ್ ಮತ್ತು ಫೈವ್ ಪಾಯಿಂಟ್ ಸಿಕ್ಸು ಸೊ ನೋಡಿರಿ ಸೆವೆನ್ ಪಾಯಿಂಟ್ ಜೀರೋ ರಿಕ್ಟರ್ ಮ್ಯಾಪ್ ತೋರಿಸುತ್ತಂದರೆ ಎಷ್ಟು ಇದು ಆಗಿರಬೇಕು ಅಂದರೆ ಭೂಕಂಪ ಆಗಿರಬೇಕು ಅಂತ ಸೊ ಇಲ್ಲಿ ಹೈತಿ ಗೌರ್ಮೆಂಟ್ ಹೇಳೋದ್ರ ಪ್ರಕಾರ ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂದರೆ ಮೂರು ಲಕ್ಷ ಜನ ಈ ಭೂಕಂಪದಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಆಫಿಷಿಯಲ್ಸ್ ಫಿಗರ್ ಅಂದರೆ ಐತಿ ಗೌರ್ಮೆಂಟ್ದು ವಿಶ್ವಸಂಸ್ಥೆ ಏನು ಅಂದರೆ ಅದಕ್ಕಿಂತ ಕಮ್ಮಿ ಜನ ತೀರ್ಕೊಂಡಿದ್ದಾರೆ ಅಂತ ಬಟ್ ಏನೇ ಇರಲಿ ಈ ಅರ್ಥಕ್ಕೆ ಆದಾಗ ಹ್ಯುಮಾನಿಟೇರಿಯನ್ ಏಡ್ ಅಲ್ಲಿಗೆ ತಲುಪ್ಸೋ ಅಲ್ಲಿ ಅವ್ರು ಏನಂದರೆ ಫೇಲ್ ಆಗ್ತಾರೆ ನೆಕ್ಸ್ಟ್ ನೋಡಿರಿ ರಿಪಬ್ಲಿಕ್ ಆಫ್ ಕಾಂಗೋ ಫೇಲ್ ಆಗೋಲ್ಲ ಇಲ್ಲೇನು ಮಾಡ್ತಾರೆ ಅಂದರೆ ಈ ಭೂ ಭೂಕಂಪ ಆಗುತ್ತಲ್ಲ ಇಲ್ಲಿ ಹ್ಯುಮ್ಯಾನಿಟೇರಿಯನ್ ಏಡ್ ಕೊಡೋಕೆ ಹೋಗ್ತಾರೆ ಅವಾಗ ಅಲ್ಲಿ ಹೋದಂಥ ಯು ಎನ್ ಏಜೆನ್ಸಿಯವ್ರು ಏನು ಮಾಡ್ತಾರೆ ಅಂದರೆ ಕೊಲೆರಾನ ಸ್ಪ್ರೆಡ್ ಮಾಡ್ತಾರೆ ಅವ್ರ ಮೇಲೆ ಅಲಿಗೇಷನ್ ಬರುತ್ತೆ ಯಾಕಂದರೆ ಇಲ್ಲಿ ಹೋದಂಥ ಹ್ಯುಮ್ಯಾನಿಟೇರಿಯನ್ ಹ್ಯುಮ್ಯಾನಿಟೇರಿಯನ್ ಏಡ್ ಕೊಡೋಕೆ ಹೋದಂಥ ಏಜೆನ್ಸಿ ಮೂಲಕ ಅಲ್ಲೇನಂದರೆ ಕೊಲೆರಾ ಸ್ಪ್ರೆಡ್ ಆಗುತ್ತೆ ಅನ್ನೋದೊಂದು ಏನಂದರೆ ಅಲಿಗೇಷನ್ಸ್ ಬರುತ್ತೆ ಅಂದರೆ ಆರೋಪ ಬರುತ್ತೆ ಏನಂತ ಇಲ್ಲಿರುವಂಥ ಜನರಿಗೆ ಯು ಎನ್ ಏಜೆನ್ಸಿಸ್ ಬಂದು ಕೊಲೆರನ ಸ್ಪ್ರೆಡ್ ಮಾಡ್ತಾರೆ ಅಂತ ಸೊ ಆ ಆರೋಪ ಯಾರ ಮೇಲೆ ಬೀಳುತ್ತಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ಏನಂದರೆ ಎರಡು ಸಾವಿರದ ಹತ್ತರಲ್ಲಿ ಹೈತಿ ಹತ್ಕಬೇಕಾದಾಗ ಅಲ್ಲಿರೋ ಜನರಿಗೆ ಅವರು ಕೊಲೆರನ್ನ ಹರಡಿಸಿದ್ರು ಅನ್ನೋ ಒಂದು ಆರೋಪ ಬರುತ್ತೆ ಮೊದಲೇ ಅವರು ಏನಂದರೆ ಭೂಕಂಪದಿಂದ ತತ್ತರಿಸಿರ್ತಾರೆ ಜೊತೆಗೆ ಇವರು ಕೊಲೆರನ್ ಕೂಡ ಹರಡಿಸ್ತಾರೆ ಅನ್ನೋದೊಂದು ಆರೋಪ ಬರುತ್ತೆ ನೆಕ್ಸ್ಟ್ ನೋಡ್ರಿ ರಿಪಬ್ಲಿಕ್ ಆಫ್ ಕಾಂಗೋ ಕಾಂಬೋಡಿಯಾ ಹೈತಿ ಇಲ್ಲೇನು ಮಾಡ್ತಾರೆ ಅಂದರೆ ಏನು ಯು ಎನ್ ಪೀಸ್ ಕೀಪಿಂಗ್ ಫೋರ್ಸ್ ಇರುತ್ತಲ್ಲ ಅವರು ಅಲ್ಲಿರುವ ಹೆಣ್ಮಕ್ಳ ಮೇಲೆ ಸೆಕ್ಷುವಲ್ ಮಿ ಮಿಸ್ಕಂಡಕ್ಟ್ ಸೆಕ್ಷುವಲ್ ಸೆಕ್ಷುವಲ್ ಮಿಸ್ಕಂಡಕ್ಟ್ ಏನು ಮಾಡ್ತಾರಪ್ಪ ಅಂದರೆ ರೇಪ್ ಮಾಡ್ತಾರೆ ಸೊ ಇಲ್ಲಿ ಇನ್ನೊಂದು ಆರೋಪ ಏನಂದರೆ ವಿಶ್ವಸಂಸ್ಥೆ ಮೇಲೆ ಇರೋದು ರಿಪಬ್ಲಿಕ್ ಆಫ್ ಕಾಂಗೋ ಕಾಂಬೋಡಿಯಾ ಮತ್ತು ಹೈತಿ ದೇಶದಲ್ಲಿ ಏನಿವರು ಪೀಸ್ ಕೀಪಿಂಗ್ ಫೋರ್ಸ್ ಕಳ್ಸಿರ್ತಾರಲ್ಲ ಅವರು ಅಲ್ಲಿರುವ ಮಹಿಳೆಯರ ಮೇಲೆ ಸೆಕ್ಷುವಲ್ ಮಿಸ್ಕಂಡಕ್ಟ್ ಮಾಡ್ತಾರೆ ಅಂದರೆ ಆಗಿ ಬಿಹೇವ್ ಮಾಡಲ್ಲ ಆಗಿ ಬಿಹೇವ್ ಮಾಡ್ತಾರೆ ಜೊತೆಗೆ ಅವ್ರನ್ನ ರೇಪ್ ಮಾಡ್ತಾರೆ ಅನ್ನೋದು ಕೂಡ ಆರೋಪ ಇದೆ ನೆಕ್ಸ್ಟ್ ನೋಡಿರಿ ಆಯಿಲ್ ಫಾರ್ ಫುಡ್ ಪ್ರೋಗ್ರಾಮ್ ಅಂತ ಇರಾಕಲ್ಲಿ ಆಗುತ್ತೆ ಇಲ್ಲೇನಾಗುತ್ತೆ ಅಂದರೆ ಆಯಿಲ್ ಫಾರ್ ಫುಡ್ ಪ್ರೋಗ್ರಾಮಲ್ಲಿ ಆದಾಗ ಹೆವಿ ಕರಪ್ಷನ್ ಆಗುತ್ತೆ ಸೊ ನೋಡಿರಿ ಆಯಿಲ್ ಫಾರ್ ಫುಡ್ ಪ್ರೋಗ್ರಾಮ್ ಆದಾಗ ಏನಾಗುತ್ತೆ ಅಂದರೆ ಹೆವಿ ಕರಪ್ಷನ್ ಆಗುತ್ತೆ ಸೊ ಡಿಸೈರೇಬಲ್ ಡಿಸೈರೇಬಲ್ ಫುಡ್ ಪ್ರಾಡಕ್ಟ್ ಇರುತ್ತಲ್ಲ ಅಂದರೆ ಎಷ್ಟು ಆಯಿಲಿಗೆ ಎಷ್ಟು ಫುಡ್ ಎಕ್ಸ್ಚೇಂಜ್ ಹಾಕಬೇಕಲ್ಲ ಅದು ಆಗಲ್ಲ ಯಾಕಂದರೆ ಇಲ್ಲಿ ಹೆವಿ ಕರಪ್ಷನ್ ಆಗಿರೋದ್ರಿಂದ ಯಾರಿಗೆ ಎಷ್ಟು ನೀಡಿ ಒಣ್ಣಿಗೆ ಏನು ಫುಡ್ ಬೇಕಾಗಿರುತ್ತಲ್ಲ ಅದು ಸಿಗೋಲ್ಲ ಆ ಆರೋಪ ಕೂಡ ಯಾರ ಮೇಲೆ ಇದೆ ಅಂದರೆ ವಿಶ್ವಸಂಸ್ಥೆ ಇದೆ ಏನಂದರೆ ಆಯಿಲ್ ಫಾರ್ ಫುಡ್ ಪ್ರೋಗ್ರಾಮ್ ಇನ್ ಇರಾಕಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ ಹೆವಿ ಕರಪ್ಷನ್ ಮಾಡಿಕೊಂಡು ಅವ್ರಿಗೆ ಕೊಡಬೇಕಾದಂಥ ಆಹಾರ ಸಾಮಗ್ರಿಗಳನ್ನು ಕೊಡಲ್ಲ ನೆಕ್ಸ್ಟ್ ಏನಂದರೆ ಸರ್ಬೇಣಿಕಾ ಮಾಸ್ಕೇರ್ ಸರ್ಬೇಣಿಕಾ ಮಾಸ್ಕೇರ್ ಇವ ಇದು ಯಾವಾಗ ಆಗಿದ್ದಪ್ಪ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಾಗಿದ್ದು ಇಲ್ಲಿ ಏನಂದರೆ ಒಂದು ಎಂಟು ಸಾವಿರ ಜನ ಮುಸ್ಲಿಮ್ಸು ಯು ಎನ್ ಡಿಕ್ಲೇರ್ಡ್ ಸೇಫ್ ಝೋನ್ ಅಂತ ಇರುತ್ತೆ ಸೊ ನೋಡಿರಿ ವಿಶ್ವಸಂಸ್ಥೆಯವರು ಒಂದು ಸೇಫ್ ಝೋನ್ ಅಂತ ಡಿಕ್ಲೇರ್ ಮಾಡಿರ್ತಾರೆ ಅಲ್ಲಿ ಹೋಗಿರ್ತಾರೆ ಅಲ್ಲಿ ಹೋದಲ್ಲೂ ಕೂಡ ಇವ್ರಿಗೇನು ಮಾಡ್ತಾರೆ ಅಂದರೆ ಕೊಲ್ತಾರೆ ಅದು ಆರೋಪ ಕೂಡ ಯಾರ ಮೇಲೆ ಇದೆ ಅಂದರೆ ವಿಶ್ವಸಂಸ್ಥೆ ಮೇಲಿದೆ ಯಾಕಂದರೆ ಈ ಸರ್ಬೇಣಿಕಾ ಅನ್ನೋ ಜನ ಏನು ಮಾಡಿರ್ತಾರೆ ಅಂದರೆ ಒಂದು ಸೇಫ್ ಝೋನಿಗೆ ಬಂದಾಗ ಕೂಡ ಅಲ್ಲಿ ಅವ್ರನ್ನ ಕೊಲ್ತಾರೆ ಅಂದರೆ ಆರೋಪ ಯಾರ ಮೇಲೆ ಬರುತ್ತೆ ಅಂದರೆ ವಿಶ್ವಸಂಸ್ಥೆ ಮೇಲೆ ಬರುತ್ತೆ ಸೊ ಇದೇನಪ್ಪ ಅಂದರೆ ಫೇಲ್ಯೂಯರ್ಸು ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಚಾಲೆಂಜಸ್ ಚಾಲೆಂಜಸ್ಗಿಂತ ಮುಂಚೆ ಈಗೇನು ಇವೆ ಇವು ಏನು ಮಾಡ್ತಿದೆ ವಿಶ್ವಸಂಸ್ಥೆ ಏನು ಮಾಡ್ತಿದೆ ಅಂದರೆ ಈಗ ಅವರು ನೂರ ಇಪ್ಪತ್ತು ದೇಶಗಳಲ್ಲಿ ಪೀಸ್ ಕೀಪಿಂಗ್ ಫೋರ್ಸ್ನ ಇಟ್ಟಿದ್ದಾರೆ ಎಷ್ಟು ಜನ ಇದ್ದಾರಪ್ಪ ಅಂದರೆ ಒಂದು ಲಕ್ಷ ಜನ ಇದ್ದಾರೆ ಸೊ ನೋಡ್ರಿ ಒಂದು ನೂರ ಹನ್ನೆರಡು ದೇಶಗಳಲ್ಲಿ ಏನಂದರೆ ಪೀಸ್ ಕೀಪಿಂಗ್ ಫೋರ್ಸ್ ಇದೆ ಎಷ್ಟು ಫೋರ್ಸಲ್ಲಿದೆ ಅಂದರೆ ಒನ್ ಲ್ಯಾಕ್ ಪೀಪಲ್ ಇದ್ದಾರೆ ಇದರಲ್ಲಿ ಎಷ್ಟು ಜನ ಎಷ್ಟು ದೇಶ ಪಾರ್ಟಿಸಿಪೇಟ್ ಮಾಡಿದೆ ಅಂದರೆ ಟ್ವೆಂಟಿ ನೇಷನ್ಸ್ದು ಪಾರ್ಟಿಸಿಪೇಟ್ ಇದೆ ಇಪ್ಪತ್ತು ದೇಶದಿಂದ ಬಂದಂಥ ಜನ ಇಪ್ಪತ್ತು ದೇಶದಿಂದ ಬಂದಂಥ ಪೀಸ್ ಕೀಪಿಂಗ್ ಫೋರ್ಸು ನೂರ ಹನ್ನೆರಡು ದೇಶಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಇವಾಗಿದು ಯು ಎನ್ ಅಂಡರ್ಟೇಕಿಂಗ್ ಮಿಷನ್ ನೆಕ್ಸ್ಟ್ ನೋಡಿರಿ ಏನಿದ್ರ ಚಾಲೆಂಜಸ್ ಅಂದರೆ ಬರ್ಗೋಯಿಂಗ್ ಬ್ಯೂರೋಕ್ರಸಿ ಅಂದರೆ ಈಗ ನೋಡ್ರಿ ಅಂದರೆ ಒಂದು ಸರ್ಕಾರದ ಸ್ಕೀಮ್ ಇರಲಿ ಇನ್ನೊಂದು ಇರಲಿ ಅದನ್ನು ಡೆಲಿವರ್ ಮಾಡ್ಬೇಕಂದ್ರೆ ಒಂದು ಸರಿ ಬ್ಯೂರೋಕ್ರಾಟ್ಸ್ ಅಧಿಕಾರಿಗಳಿಂದ ಚೆಕ್ ಆದರೆ ಸಾಕು ಅದು ಮಲ್ಟಿಪಲ್ ಬೇರೆ ಬೇರೆ ವಿವಿಧ ರೀತಿಯ ಅಧಿಕಾರಿಗಳಿಂದ ಚೆಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಫಲಾನುಭವಿಗೆ ಸಿಗಬೇಕಾದಂಥ ಏನಪ್ಪ ಅಂದರೆ ಫಲಾನುಭವಿಗೆ ಸಿಗಬೇಕಾದಂಥ ಅದು ಪ್ರಾಡಕ್ಟ್ ಅಥವಾ ಫಲಾನುಭವಿಗೆ ಸಿಗಬೇಕಾದಂಥ ಏನು ಅದು ಅವಶ್ಯಕತೆ ಇರತ್ತಲ್ಲ ಅದು ಸಿಗಲ್ಲ ಅಂದರೆ ಅಧಿಕಾರಿಗಳೇ ತಿಂದುಬಿಡ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ರಾಜೀವ್ ಗಾಂಧಿ ಅವರು ಹೇಳ್ದಂಗೆ ನಾವು ನೂರು ರೂಪಾಯಿ ಕೊಟ್ಟರೆ ಜನರಿಗೆ ತಲ್ಪ್ಸೋದು ಎಷ್ಟಪ್ಪ ಅಂದರೆ ಬರೀ ಹದಿನೇಳು ರೂಪಾಯಿ ಆ ಥರದ್ದು ಯಾರು ಫಲಾನುಭವಿಗಳಿರ್ತಾರಲ್ಲ ಅವರಿಗೆ ಸರ್ಕಾರ ಕೊಟ್ಟಂಥ ಫಲಾನುಭವಿ ಸಿಗಲ್ಲ ಯಾರು ತಿಂತಾರೆ ಅಂದರೆ ನಡ್ಬರಕ್ಕೆ ಅಧಿಕಾರಿಗಳು ತಿಂತಾರೆ ಅಂಥದ್ದು ಏನಾಗುತ್ತೆ ಅಂದರೆ ಇಲ್ಲಿ ವಿಶ್ವಸಂಸ್ಥೆಯಲ್ಲಿ ಜಾಸ್ತಿ ಆಗಿದೆ ಯಾಕಂದರೆ ಈ ಅಧಿಕಾರಶಾಹಿ ಅನ್ನೋದು ಜಾಸ್ತಿ ಆಗ್ತಾನೇ ಇದೆ ಕಮ್ಮಿ ಆಗಿಲ್ಲ ಸೊ ಬರ್ಗೋಯಿಂಗ್ ಅಂದರೆ ಜಾಸ್ತಿ ಆಗೋದು ಯಾವುದು ಜಾಸ್ತಿ ಆಗ್ತಾ ಇರುತ್ತಲ್ಲ ಅದಕ್ಕೇನಂತ ಕರೀತಾರೆ ಅಂದರೆ ಬರ್ಜಿಂಗ್ ಅಂತ ಕರೀತಾರೆ ಸೊ ಈಗ ಬ್ಯೂರೋಕ್ರಸಿ ಅಂದರೆ ಅಧಿಕಾರಿಗಳು ಸೊ ಈ ಅಧಿಕಾರಶಾಹಿ ಏನಾಗ್ತಿದೆ ಅಂದರೆ ಜಾಸ್ತಿ ಆಗ್ತಿದೆ ಸೊ ಯಾರಿಗೆ ಆ ಫಲಾನುಭವಿತೆ ಸಿಗಬೇಕಲ್ಲ ಅದು ಅವ್ರಿಗೆ ಸಿಗ್ತಿಲ್ಲ ನೆಕ್ಸ್ಟ್ ನೋಡಿರಿ ಕ್ರೀಪಿಂಗ್ ಯುನಿಲ್ಯಾಟರಿಸಮ್ ಯುನಿಲ್ಯಾಟ್ರಿಸಮ್ ಅಂದರೆ ಏಕಪಕ್ಷೀಯವಾಗಿ ಯುನಿಲ್ಯಾಟ್ರಿಲಿಟಿ ಅಂದರೆ ಏನಪ್ಪ ಅಂದರೆ ಏಕಪಕ್ಷೀಯವಾಗಿ ಕ್ರೀಪಿಂಗ್ ಅಂದರೆ ಈಗ ಇದು ಜಾಸ್ತಿ ಆಗ್ತಿದೆ ನೆಗೆಟಿವ್ ಗ್ರೋತ್ ಇದು ಕ್ರೀಪಿಂಗ್ ಅನ್ನೋದು ಏನಪ್ಪ ಅಂದರೆ ನೆಗೆಟಿವ್ ವರ್ಲ್ಡ್ ಸೊ ನೋಡ್ರಿ ವಿಶ್ವದಲ್ಲಿ ಪ್ರತಿಯೊಂದು ದೇಶ ಒಂದೊಂದು ಯುನಿಲ್ಯಾಟ್ರಲಿಸಮ್ ತೊಗೊತಾ ಹೋತಂದ್ರೆ ನಮ್ಮಲ್ಲಿ ಏನಂದರೆ ವಿಶ್ವಾಸ ಶಾಂತಿ ಕಾಪಾಡೋಕ್ಕಾಗಲ್ಲ ಯಾಕಂದರೆ ಒಂದು ದೇಶವರು ಒಂದು ಐಡ್ ಒಂದು ದೇಶದವರು ಒಂದು ಯುನಿಲ್ಯಾಟ್ರಲಿಸಮ್ ಮತ್ತೊಂದು ದೇಶದವ್ರು ಮತ್ತೊಂದು ಯುನಿಲ್ಯಾಟ್ರಲಿಸಮ್ ಅಂದರೆ ಎರಡೂ ದೇಶಗಳ ಮಧ್ಯೆ ನಾವು ಕೋಆಪ್ರೇಷನ್ ಅಥವಾ ಕೋಆರ್ಡಿನೇಷನ್ನ ಬಿಲ್ಡ್ ಮಾಡೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂದರೆ ಕ್ರೀಪಿಂಗ್ ಯುನಿಲ್ಯಾಟ್ರಲಿಸಮ್ ಆಗ್ತಿದೆ ನೆಕ್ಸ್ಟ್ ನೋಡಿರಿ ವೀಟೋ ಪವರ್ ಬೈ ಪರ್ಮನೆಂಟ್ ಮೆಂಬರ್ ಸೊ ಫಸ್ಟ್ ಆಫ್ ಆಲ್ ವೀಟೋ ಪವರ್ ಅಂದರೆ ಏನಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋಣ ಯಾಕಂದರೆ ಗೊತ್ತು ರೀಸೆಂಟಾಗಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯವರು ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡಿದರು ಬಟ್ ರಷ್ಯಾ ಅದನ್ನು ವೀಟೋ ಮಾಡ್ತು ಆಮೇಲೆ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಮಾಡಿದ್ದನ್ನು ವೀಟೋ ಮಾಡ್ತು ಈಗ ಜನರಲ್ ಅಸೆಂಬ್ಲೀಲಿದೆ ಸೊ ಹಾಗಾದರೆ ವೀಟೋ ಪವರ್ ಅಂದರೆ ಏನಂದರೆ ಸೊ ನೋಡಿರಿ ಯಾವುದೇ ಪ್ರೆಸಿಡೆಂಟು ಅದಕ್ಕೆ ಆ್ಯಕ್ಸೆಂಟ್ ಅಸೆಂಟ್ ಕೊಡೋಲ್ಲ ಅಂದರೆ ಒಪ್ಪಿಗೆ ಸುತ್ತಲ್ಲ ಈಗ ಒಂದು ಸಭೆ ಅಥವಾ ಕೌನ್ಸಿಲು ಒಂದಿಷ್ಟು ಮೆಂಬರ್ ಏರಿ ಅಂದರೆ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡಿರ್ತಾರೆ ಆ ಪಾಸ್ ಮಾಡಿದಂಥ ರೆಸೊಲ್ಯೂಷನ್ಗೆ ಪ್ರೆಸಿಡೆಂಟ್ ಏನು ಮಾಡಲ್ಲ ಅಂದರೆ ಒಪ್ಪಿಗೆ ಕೊಡಲ್ಲ ಸೊ ಒಪ್ಪಿಗೆ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಅದು ಮುಂದೆ ಕಾನೂನು ಆಗುತ್ತೆ ಸೊ ಆ ಒಪ್ಪಿಗೆ ಸೂಚಿಸ್ತೇ ಇರೋದಕ್ಕೆ ಏನಂತ ಕರೀತಾರೆ ಅಂದರೆ ವೀ ಟೋ ಪವರ್ ಅಂತ ಕರೀತಾರೆ ಸೊ ನಮ್ಮ ದೇಶದಲ್ಲಿ ಏನಂದರೆ ವಿಧಾನಸಭೆ ನಮ್ಮ ದೇಶದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಇದೆ ಸೊ ಲೋಕಸಭೆ ಸದಸ್ಯರೆಲ್ಲ ಸೇರಿಕೊಂಡು ಒಂದು ರೆಸೊಲ್ಯೂಷನ್ ಅಥವಾ ಒಂದು ಅಧಿ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡಿರ್ತಾರೆ ಅದನ್ನು ಏನು ಮಾಡೋದಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದಕ್ಕೆ ಒಪ್ಪಿಗೆ ಸೂಚಿಸಲ್ಲ ಯಾಕಂದರೆ ಅವರು ಒಪ್ಪಿಗೆ ಸೂಚಿಸ್ಬಿಟ್ರೆ ಅದೇನಾಗುತ್ತೆ ಅಂದರೆ ಕಾನೂನಾಗುತ್ತೆ ಆ ಒಪ್ಪಿಗೆನ ಸೂಚಿಸದೆ ಏನು ಮಾಡೋದಂದರೆ ಇರೋದಕ್ಕೆ ಏನಂತ ಕರೀತಾರೆ ಅಂದರೆ ವೀಟೋ ಪವರ್ ಅಂತ ಕರೀತಾರೆ ಸೊ ಈಗ ವೀಟೋ ಪವರ್ ಬೈ ಪರ್ಮನೆಂಟ್ ಮೆಂಬರ್ಸ್ ಯಾವ್ಯಾವ ಪರ್ಮನೆಂಟ್ ಮೆಂಬರ್ಸ್ ಅಂತ ಆಗಲೇ ಹೇಳಿದ್ದೀನಿ ಯು ಎಸ್ ಯು ಕೆ ರಷ್ಯಾ ಫ್ರಾನ್ಸ್ ಮತ್ತು ಚೈನಾ ಇವೆಲ್ಲ ಪರ್ಮನೆಂಟ್ ಮೆಂಬರ್ಸ್ ಇವರು ಏನಂದರೆ ವಿಟೋ ಪವರ್ ಯೂಸ್ ಮಾಡ್ತಿದ್ರೆ ಆಗಲೇ ಹೇಳ್ದಂಗೆ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡಿದರು ಇನ್ ವಿತ್ ರೆಗಾರ್ಡ್ ಟು ಏನಪ್ಪ ಅಂದರೆ ರಷ್ಯಾ ಮತ್ತು ಯುಕ್ರೇನ್ ಕಾನ್ಫ್ಲಿಕ್ಟಲ್ಲಿ ಬಟ್ ಅದನ್ನು ಯಾರು ಮಾಡಿದ್ರು ಅಂದರೆ ರಷ್ಯಾ ಅವರು ವೀಟೋ ಪವರ್ ಯೂಸ್ ಮಾಡ್ಕೊಂಡು ಅದನ್ನು ರೆಸೊಲ್ಯೂಷನ್ನ ಕ್ಯಾನ್ಸಲ್ ಮಾಡಿದರು ಇದನ್ನು ನಾವು ಏನು ಮಾಡಬೇಕಂದ್ರೆ ಕಮ್ಮಿ ಮಾಡಬೇಕು ಯಾಕಂದರೆ ಈಗ ನೋಡಿರಿ ಯುಕ್ರೇನ್ ಮತ್ತು ರಷ್ಯಾ ಮಧ್ಯೆ ಗಲಾಟೆ ಆಗ್ತಿದೆ ಆ ರೆಸೊಲ್ಯೂಷನ್ ವಿಶ್ವ ವಿಶ್ವಸಂಸ್ಥೆಯವರು ಅವ್ರ ಮೇಲೆ ಆ್ಯಕ್ಷನ್ ತೊಗೋತಿದ್ರು ಬಟ್ ರಷ್ಯಾ ಅಧ್ಯಕ್ಷ ಇರೋದರಿಂದ ಅದನ್ನು ವೀಟೋ ಮಾಡಿರೋದ್ರಿಂದ ವಿಶ್ವಸಂಸ್ಥೆ ಅವ್ರ ಮೇಲೆ ಯಾವುದೇ ಥರದಂಥ ಆ್ಯಕ್ಷನ್ ತೊಗೊಳಕ್ಕೆ ಆಗ್ತಾಯಿಲ್ಲ ಇಲ್ಲ ಆ ಥರದ ಸಿಚುವೇಶನ್ ನಾವು ಕಡಿಮೆ ಮಾಡಬೇಕು ನೆಕ್ಸ್ಟ್ ಇಗ್ನೋರಿಂಗ್ ಯು ಯು ಎನ್ ಚಾರ್ಟರ್ ಸೊ ಈ ಪರ್ಮನೆಂಟ್ ಇರ್ಬೋದು ಆಮೇಲೆ ಡೆವಲಪ್ಡ್ ಕಂಟ್ರೀಸ್ ಇರ್ಬೋದು ಅವ್ರೇನು ಏನು ಮಾಡ್ತಿದ್ದಾರೆ ಅಂದರೆ ಈ ಯು ಎನ್ ಚಾರ್ಟರ್ ಏನಿದೆ ಯು ಎನ್ ಚಾರ್ಟರ್ ಪ್ರಕಾರ ಏನು ಹೇಳುತ್ತಪ್ಪ ಅಂದರೆ ಪ್ರಮೋಟಿಂಗ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಹೇಳ್ತಿದೆ ಹೇಳುತ್ತೆ ಇಂಥದನ್ನೆಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಇಗ್ನೋರ್ ಮಾಡ್ತಿದ್ದಾರೆ ಇಗ್ನೋರ್ ಅಂದರೆ ಮರಿತಿದ್ದಾರೆ ಸೊ ಇದನ್ನು ಮರೆಯೋದ್ರಿಂದ ಏನಾಗುತ್ತೆ ಅಂದರೆ ನಾವು ವಿಶ್ವದಲ್ಲಿ ಶಾಂತಿಯನ್ನು ಕಾಪಾಡೋಕ್ಕಾಗಲ್ಲ ಶಾಂತಿ ಮತ್ತು ಸುವ್ಯವಸ್ಥೆನ ಕಾಪಾಡೋಕ್ಕಾಗಲ್ಲ ಇದು ಕೂಡ ಏನಂದರೆ ವಿಶ್ವಸಂಸ್ಥೆ ಈಗ ಫೇಸ್ ಮಾಡ್ತಿರೋ ಚಾಲೆಂಜ್ ನೆಕ್ಸ್ಟ್ ನೋಡಿರಿ ಲ್ಯಾಕ್ ಆಫ್ ಯೂತ್ ಇನ್ವಾಲ್ವ್ಮೆಂಟ್ ಸೊ ಏನಾಗ್ತಿದೆ ಅಂದರೆ ವಿಶ್ವಸಂಸ್ಥೆಯಲ್ಲಿ ಯೂತ್ ಇನ್ವಾಲ್ವ್ಮೆಂಟು ತುಂಬ ಕಮ್ಮಿ ಇದೆ ಅದನ್ನು ನಾವು ಏನು ಮಾಡಬೇಕಂದ್ರೆ ಜಾಸ್ತಿ ಮಾಡ್ಬೇಕು ಯಾಕಂದರೆ ಎಷ್ಟು ಯೂತ್ಸು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತಲ್ಲ ಅಷ್ಟು ಗೌರ್ಮೆಂಟಿಗೆ ಲಾಭ ಆಗುತ್ತೆ ಯಾಕಂದರೆ ಯೂತ್ಸ್ ಕ್ಯಾನ್ ಪರ್ಫಾರ್ಮ್ ಮಲ್ಟಿಪಲ್ ಟಾಸ್ಕ್ ಆ್ಯಂಡ್ ಮಲ್ಟಿಪಲ್ ಟೈಮ್ಸ್ ಸೊ ಯೂತ್ಸ್ ಏನು ಮಾಡ್ತಾರೆ ಅಂದರೆ ಭಾಳ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಹಾಗಾಗಿ ಯೂತ್ ಇನ್ವಾಲ್ವ್ಮೆಂಟ್ ಏನಂದರೆ ಭಾಳ ನೆಸಸರಿ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಯು ಎನ್ ಇನ್ಆ್ಯಾಕ್ಷನ್ ಆ್ಯಂಡ್ ಪ್ಯಾರಾಲಿಸ್ ಕೆಲವೊಂದಿಷ್ಟು ಇನ್ಆ್ಯಾಕ್ಷನ್ ಇದೆ ಕೆಲವೊಂದು ಕಂಟ್ರಿಲವರು ಆ್ಯಕ್ಷನ್ ತೊಗೊಳಕ್ಕಾಗಿಲ್ಲ ಅವು ಫಸ್ಟ್ ಈಗ ರಷ್ಯಾ ಮತ್ತು ಯುಕ್ರೇನ್ ವಾರ್ ಫಸ್ಟ್ ಒನ್ ಯಾಕಂದರೆ ರಷ್ಯಾ ಇವ್ರೇನಂದರೆ ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್ ಅವರು ರೆಸೊಲ್ಯೂಷನ್ನ ಪಾಸ್ ಮಾಡಿದ್ರು ರಷ್ಯಾ ಬಿಟ್ತೋರ್ ಮಾಡಿದೆ ಹಾಗಾಗಿ ಅದೊಂದು ಕೂಡ ಇನ್ ಇನ್ ಆಕ್ಸೆಸ್ ಆಗ ಇನ್ಆಕ್ಷನ್ ಆಗುತ್ತೆ ಜೊತೆಗೆ ಏನಂದರೆ ರಷ್ಯಾ ಟೇಕ್ ಓವರ್ ಪಾರ್ಟ್ ಆಫ್ ಯುಕ್ರೇನ್ ನಾನು ಆಗಲೇ ಹೇಳ್ದಂಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ರಷ್ಯನ್ ಕ್ರಿಮಿಯಾ ಪೆನ್ಸ್ವಾ ಪೆನ್ಸಿಲ್ವಾ ಅನ್ನುವಂಥದ್ದು ಯುಕ್ರೇನ್ ಪಾರ್ಟ್ ಆಗಿರುತ್ತೆ ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಟೇಕ್ ಓವರ್ ಮಾಡ್ತಾರೆ ಲುಹಾನ್ಸ್ಕು ಮತ್ತು ಡಾನ್ ಬಾಸ್ ಏರಿಯಾ ಬಿಟ್ಟು ಕ್ರಿಮಿಯಾ ಅನ್ನೋ ಒಂದು ಪ್ರದೇಶ ಇರುತ್ತೆ ಅದನ್ನು ಯಾರು ವಶಪಡಿಸ್ಕೋತಾರಪ್ಪ ಅಂದರೆ ರಷ್ಯಾ ವಶುಪಡ್ಸ್ಕೋತಾರೆ ಅದು ಯಾವಾಗಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೊ ನೋಡ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಂದರೆ ಕ್ರೀಮಿಯನ್ ಪೆಂಡ್ಸ್ ಒಲನ ವಶಪಡಿಸ್ಕೋತಾರೆ ಹಾಗಾಗಿ ಇದೇನಾಗುತ್ತೆ ಅಂದರೆ ಇದು ಒಂದು ಕೂಡ ವಿಶ್ವಸಂಸ್ಥೆ ಇದರಲ್ಲಿ ಏನು ಯಾವುದೇ ಥರನಾದಂಥ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ನೆಕ್ಸ್ಟ್ ಏನಂದರೆ ಚೈನಾ ಆಕ್ಯುಪಾಯಿಂಗ್ ಡಿಸ್ಪ್ಯೂಟೆಡ್ ಟೆರಿಟರೀಸ್ ಇನ್ ಚೌತ್ಸ್ ಸೌತ್ ಚೈನಾ ಸಿ ಸೊ ನೋಡಿರಿ ಸೌತ್ ಚೈನಾ ಸಿ ಇಲ್ಲಿ ಆವಾಗ ಜಗಳ ಆಗ್ತಿರುತ್ತೆ ಯಾರ ಮಧ್ಯೆ ಅಂದರೆ ಸೌತ್ ಕೊರಿಯಾ ಜಪಾನ್ ನಾರ್ತ್ ಕೊರಿಯಾ ಮತ್ತು ಚೈನಾ ಮಧ್ಯೆ ಯಾಕಂದರೆ ಈ ಟೆರಿಟರಿ ನಮ್ಮದು ಅಲ್ಲೊಂದಿಷ್ಟು ಐಲ್ಯಾಂಡ್ಸ್ ಇದೆ ಆ ಐಲ್ಯಾಂಡ್ಸ್ ನಮಗೆ ಬಿಲಾಂಗಿಂಗ್ ಆಗುತ್ತೆ ಅಂತ ಅದರಲ್ಲೂ ಕೂಡ ಏನಂದರೆ ಯು ಎನ್ ಯಾವುದೇ ಥರನಾದಂಥ ಆ್ಯಕ್ಷನ್ ತೊಗೊಳಕ್ಕಾಗ್ತಿಲ್ಲ ಯಾಕಂದರೆ ಚೈನಾ ಬಂದುಬಿಟ್ಟು ಪರ್ಮನೆಂಟ್ ಮೆಂಬರ್ ನೆಕ್ಸ್ಟ್ ದ ಇರಾಕ್ ವಾರ್ ಇರಾಕ್ ವಾರಲ್ಲೂ ಕೂಡ ಅವ್ರೇನೆಂದರೆ ಯಾವುದೇ ಥರನಾದಂಥ ಆ್ಯಕ್ಷನ್ನ ತೊಗೊಳೋಕ್ಕಾಗಲಿಲ್ಲ ಇಸ್ರೇಲ್ ಪ್ಯಾಲೆಸ್ತೀನ್ ಕಾನ್ಫ್ಲಿಕ್ಟ್ ನೋಡಿರಿ ಇದು ಯಾವಾಗಂದರೆ ನಮ್ಮ ವರ್ಲ್ಡ್ ವಾರ್ ಟು ಆದಾಗಿಂದ ಈ ಕಾನ್ಫ್ಲಿಕ್ಟ್ ಇದೆ ಇನ್ನೂ ಕೊ ಇನ್ನೂವರೆಗೂ ಕೂಡ ಏನಂದರೆ ಇದು ಶಾಂತಿಯುತವಾಗಿ ಬಗೆಹರಿದಿಲ್ಲ ರೀಸೆಂಟಾಗಿ ಏನಂದರೆ ಪ್ಯಾಲೆಸ್ತೀನ್ ಪ್ರೆಸಿಡೆಂಟು ಇಸ್ರೇಲಿಗೆ ವಿಸಿಟ್ ಮಾಡಿದರು ಬಟ್ ಇನ್ನೂ ಏನಂದರೆ ಆ ಕಾನ್ಫ್ಲಿಕ್ಟ್ ಮುಂದುವರಿತಾನೆ ಇದೆ ಇವ್ರ ಮಧ್ಯೆ ಏನಂದರೆ ಆಲ್ರೆಡಿ ಫೈವ್ ವಾರ್ಸ್ ಆಗಿದೆ ಆದರೂ ಕೂಡ ಈ ಕಾನ್ಫ್ಲಿಕ್ಟ್ ಇನ್ನೂ ಶಾಂತಿಯುತವಾಗಿ ಮುಗ್ದಿಲ್ಲ ಇಲ್ಲಿ ಏನಂದರೆ ಯು ಎನ್ ಫೇಲ್ ಆಗಿದೆ ಸಿವಿಲ್ ವಾರ್ಸ್ ಇನ್ ಸಿರಿಯಾ ಯಮಂಡ್ ಲಿಬಿಯಾ ಆ್ಯಂಡ್ ದ ಡೆಮೋಕ್ರೆಟಿಕ್ ಲಿಫ ರಿಪಬ್ಲಿಕ್ ಆಫ್ ಕಾಂಗೋ ಕಾಂಗೋ ಮತ್ತು ಎಮ್ ಯಮ ಮತ್ತು ಸಿರಿಯಾ ಲಿಬಿಯಾದಲ್ಲಿ ಏನು ಸಿವಿಲ್ ವಾರ್ಸ್ ಆಗಿದೆಯಲ್ಲ ಅದನ್ನು ನಿಲ್ಲಿಸೋಲಿ ಕೂಡ ವಿಶ್ವಸಂಸ್ಥೆ ಫೇಲ್ ಆಗಿದೆ ನೆಕ್ಸ್ಟ್ ನೋಡಿರಿ ಟ್ರೀಟ್ಮೆಂಟ್ ಆಫ್ ರೋಹಿಂಗಿಯಾಸ್ ಇನ್ ಮಯನ್ಮಾರ್ ಉಯಿಗರ್ಸ್ ಇನ್ ಚೈನಾ ಸೊ ನಿಮಗೆ ಗೊತ್ತು ರೋಹಿಂಗಿಯಾಸ್ ಮುಸ್ಲಿಮ್ಸ್ದು ಏನಪ್ಪ ಅಂದರೆ ರೀಸೆಂಟಾಗಿ ನ್ಯೂಸ್ ಇತ್ತು ಅಂದರೆ ಎರಡು ಸಾವಿರ ಎರಡು ವರ್ಷಗಳ ಹಿಂದೆ ಕೋವಿಡ್ ನೈನ್ಟೀನ್ ಬರ ನೈನ್ಟೀನ್ ಬರೋದಕ್ಕಿಂತ ಮುಂಚೆ ಏನಂದರೆ ಎಲ್ಲ ನ್ಯೂಸ್ ಪೇಪರಲ್ಲೂ ಏನಂದರೆ ರೋಹಿಂಗ್ಯಾಸ್ ಮುಸ್ಲಿಮ್ಸ್ ಬಗ್ಗೆನೇ ಹೇಳ್ತಿದ್ರು ಯಾಕೆ ಅಂದರೆ ಅವ್ರನ್ನ ಏನು ಮಾಡಿದ್ರು ಅಂದರೆ ಮಯನ್ಮಾರ್ ಆರ್ಮಿಯವರು ಹೊಡೆದು ಹೊರಗೆ ಹಾಕಿದ್ರು ಸೊ ಅವ್ರಿಗೆ ಯಾವುದೇ ಥರನಾದಂಥ ಜಾಗ ಇರಲಿಲ್ಲ ಅವ್ರ ದೇಶದಲ್ಲಿ ಯಾವುದೇ ಥರನಾದಂಥ ಜಾಗ ಇರಲಿಲ್ಲ ಅದರಲ್ಲಿಂದ ಅದರಲ್ಲಿ ಕೆಲವೊಂದಿಷ್ಟು ಜನ ಏನಪ್ಪ ಅಂದರೆ ಇಂಡ್ಯಾಗೆ ಬಂದಿದ್ದರು ಕೆಲವೊಂದಿಷ್ಟು ದಿನ ಬಾಂಗ್ಲಾದೇಶದಲ್ಲಿ ಸೆಟಲ್ ಆಗಿದ್ರು ಇದೇನಪ್ಪ ಅಂದರೆ ಬಿಗ್ಗೆಸ್ಟ್ ಹ್ಯೂಮನ್ ಕ್ರೈಸಿಸ್ ಆಗಿತ್ತು ಯಾಕಂದರೆ ಅಲ್ಲಿರುವ ಜನ ಅವ್ರ ಪ್ರದೇಶನ ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿಯೂ ತೊಂದರೆ ಕೊಡ್ತಾರೆ ಜೊತೆಗೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಹಾಗಾಗಿ ಇದನ್ನೇ ಬಿಗ್ಗೆಸ್ಟ್ ವುಮೆನ್ ಕ್ರೈಸಿಸ್ ಆಗಿತ್ತು ನೆಕ್ಸ್ಟ್ ಉಯಿಗರ್ ಮುಸ್ಲಿಮ್ಸ್ ಅನ್ನೋದು ಒಂದು ಚೈನಾ ಪ್ರಾವಿನ್ಸಲ್ಲಿದೆ ನಾರ್ತ್ ವೆಸ್ಟ್ ಪ್ರಾವಿನ್ಸ್ ನಮ್ಮ ಕಾಶ್ಮೀರಿಗೆ ಪಕ್ಕದಲ್ಲಿ ಇಲ್ಲೇ ಅಲ್ಲಿ ಏನಂದರೆ ಚೈನಾದವ್ರವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಹಾಗಾಗಿ ಇದು ಕೂಡ ಏನಂದರೆ ವಿಶ್ವಸಂಸ್ಥೆ ಅದ್ರ ಮೇಲೆ ಯಾವುದೇ ಥರ ಆ್ಯಕ್ಷನ್ ತೊಗೊಳಕ್ಕೆ ಯಾಕಂದರೆ ಚೈನಾ ಕಮ್ಯುನಿಸ್ಟ್ ಕಂಟ್ರಿ ಅಲ್ಲಿ ನಿಮಗೆ ಎಕ್ಸ್ಟರ್ನಲ್ ರಿಪೋರ್ಟಿಂಗ್ ಮಾಡೋಕ್ಕಾಗಲ್ಲ ಅದೇ ಥರನಾಗಿ ಇವೆನ್ ಅವ್ರು ಇನ್ಕ್ವೈರಿ ಮಾಡ್ಬೋದು ಬಟ್ ಮಾಡೋಕ್ಕಾಗ್ತಿಲ್ಲ ಇದೇನಂದರೆ ಎಲಿಗೇಷನ್ ಏನಂದರೆ ವೀಗರ್ ಮುಸ್ಲಿಮ್ಸ್ಗೆ ಯಾವ ಥರ ಚೈನಾ ಟ್ರೀಟ್ಮೆಂಟ್ ಕೊಡ್ತಿದ್ರಲ್ಲ ಅದೇನಂದರೆ ವೈಲೇಷನ್ ಆಫ್ ಹ್ಯುಮೆನ್ ರೈಟ್ಸು ಸೊ ಇದನ್ನು ವಿಶ್ವಸಂಸ್ಥೆಯವರು ನಿಲ್ಲಿಸಬೇಕಿತ್ತು ನಿಲ್ಲಿಸೋಕ್ಕಾಗಿಲ್ಲ ಹಾಗಾಗಿ ಇದೇನಾಗುತ್ತೆ ಅಂದರೆ ಇನ್ ಇನ್ಯಾಕ್ಷನ್ ಮತ್ತು ಪ್ಯಾರಾಲಿಸಿಸ್ ಆಗ್ತದೆ ಸೊ ನೋಡಿರಿ ಇದೇನಪ್ಪ ಅಂದರೆ ವಿಶ್ವಸಂಸ್ಥೆ ಬಗ್ಗೆ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳಿದರೆ ಯುನೈಟೆಡ್ ನೇಷನ್ಸ್ ಆ್ಯಟ್ ಸೆವೆಂಟಿ ಫೈವ್ ವಿಶ್ವಸಂಸ್ಥೆ ಎಪ್ಪತ್ತೈದನೇ ವರ್ಷಕ್ಕೆ ಏನೇನು ಅಚೀವ್ಮೆಂಟ್ಸ್ ಮಾಡ್ತು ಮತ್ತು ಏನೇನು ಚಾಲೆಂಜಸ್ ಇದೆ ಆಮೇಲೆ ಸಮಸ್ಯೆಗಳಿರೋದು ಎಲ್ಲಿ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರೋ ಕೆಲವೊಂದಿಷ್ಟು ಪಾಯಿಂಟ್ಸ್ನ ನೀವು ಮೆನ್ಷನ್ ಮಾಡಿರಿ ಅವಾಗ ನಿಮಗೆ ಎಸ್ ಏನಂದರೆ ತೂಕ ಬರುತ್ತೆ ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಎಸ್ಸೇನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು